ಎಲ್ಲರಿಗೂ ನಮಸ್ಕಾರಗಳು. ಕ್ವೆಶ್ಚನ್ ನಂಬರ್ 1, ಬೇಯಿಸಿದ ಮೊಟ್ಟೆಯಿಂದ ಎಷ್ಟು ಕ್ಯಾಲೋರಿ ಶಕ್ತಿ ಬಿಡುಗಡೆಯಾಗುತ್ತದೆ? ಹೋಗಿ ಕೊಟ್ಟಿರ್ತೀನಿ, ಇದಕ್ಕೆ ಆನ್ಸರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ, ಅತ್ಯಂತ ವೇಗವಾಗಿ ಸಚಿನ್ ಬಿರಾದಾರ, ರೋಹನ್ನ, ಚಂದ್ರಿಕಾ, ಭೀಮಪ್ಪ, ಆನಂತರ ಸಾವಣ್ಣ, ಇವರೆಲ್ಲ ಸರಿ ಉತ್ತರ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಬೇಯಿಸಿದ ಮೊಟ್ಟೆಯಿಂದ ಎಷ್ಟು ಕ್ಯಾಲೋರಿ ಶಕ್ತಿ ಸಿಗುತ್ತದೆ ಅಂತ ಹೇಳಿ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನು ಅಂದ್ರೆ 77 ಕ್ಯಾಲೋರಿ ಸಿಗುತ್ತದೆ. ಫಸ್ಟ್ ಹಿಂಗಂದ್ರೆ ಏನು, ಇದರ ಪೂರಕವಾದ ವಿಚಾರಗಳು ಫಸ್ಟ್ ಇದರ ಬಗ್ಗೆ ಏನಂದ್ರೆ ಅಬ್ಸರ್ವೇಷನ್ ಮಾಡಿ. ಮೊಟ್ಟೆ ಇಲ್ಲಿ ತನಕ ಅಂದ್ರೆ ಇದರ ಬಗ್ಗೆ ಕೇಳಿದ ಪ್ರಶ್ನೆಗಳು ಏನೇನದವ ಅಂದಂಗ, ಮೊಟ್ಟೆಯ ಕುರಿತು ಅಧ್ಯಯನ ಮಾಡುವುದಕ್ಕೆ ಊಲಾಜಿ ಎಂದು ಕರೆಯುತ್ತಾರೆ. ಡಬಲ್ ಒ ಎಲ್ ಒ ಜಿವಾಯ್, ಊಲಾಜಿ, ಮೊಟ್ಟೆಯ ಕುರಿತು, ಸ್ಟಡಿ ಆಫ್ ಎಗ್, ಮೊಟ್ಟೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತಂದ್ರೆ ಊಲಾಜಿ ಅಂತ ಹೇಳಿ ಕರಿತೀವಿ ನಾವು. ಮೊಟ್ಟೆಯದಿಂದ ಅಂದ್ರೆ ಕೋಳಿ ಮೊಟ್ಟೆಯಿಂದ ಮರಿ ಆಗಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಹೇಳಿ ಕೇಳ್ತಾರ. 3 ವಾರ. 3 ವಾರ ಅಂದ್ರೆ ಇದಕ್ಕೆ ನಾವು ಇನ್ನೊಂದು ಏನು 21 ದಿನ ಅಂತೇಳಿ ಹೇಳ್ತೀವಿ. 1 ವಾರ ಅಂದ್ರೆ 7 ದಿನ, 3 ವಾರ ಅಂದ್ರೆ ಇದಕ್ಕೆ KSISF ಪೊಲೀಸ್ ಎಕ್ಸಾಮ್ ಕೇಳಿದ್ದು. ಇನ್ನ ಮೊಟ್ಟೆಯಲ್ಲಿ ಇರುವಂತಹ ಲೋಳೆಯ ಪದಾರ್ಥ ಇರ್ತದ, ಅದರ ಕೇಂದ್ರ ಭಾಗದಲ್ಲಿ ಹಳದಿ ಭಾಗವಿರುತ್ತದೆ. ಈ ಅತ್ಯಂತ ಹೊರಭಾಗದಲ್ಲಿ ಇರುವಂತಹ ಮೊಟ್ಟೆಯ ಭಾಗಕ್ಕೆ ಏನಂತಾರೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅಂದ್ರೆ ಸುಣ್ಣದ ಅಂಶದಿಂದ ಆಗಿರುತ್ತದೆ. ಇದರಲ್ಲಿ ಇರುವ ಲೋಳೆಯಂತಹ ಭಾಗ ಅಥವಾ ಏನಂದ್ರೆ ಇದನ್ನು ಕುದಿಸಿದಾಗ ವೈಟ್ ಅಂತ ಹೇಳಿ ಇರ್ತದಲ್ಲ, ಅದಕ್ಕೆ ಏನಂತೀವಿ ಅಂದ್ರೆ ಆಲ್ಬುಮಿನ್ ಪ್ರೋಟೀನ್ ಅಂತ ಹೇಳಿ ಕರಿತೀವಿ. ಆಲ್ಬುಮಿನ್ ಪ್ರೋಟೀನ್. ಇದರಲ್ಲಿ ಹಳದಿ ಭಾಗಕ್ಕೆ ಏನನ್ನು ಬೇಕು ಅಂದ್ರೆ YOLK ಯೋಕ್ ಅಂತ ಹೇಳಿ ಕರಿತೀವಿ ನಾವು, ಯೋಕ್. ಇದು ಇಷ್ಟು ನಮ್ಮ ಕಾನ್ಸೆಪ್ಟ್. ಅಂದ್ರೆ ಮೊಟ್ಟೆಯ ಅತ್ಯಂತ ಹೊರಭಾಗ ಎದರದಿಂದ ಆಗಿದಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಣ್ಣದ ಔಷಧದಿಂದ. ಇದರಲ್ಲಿ ಮಧ್ಯದಲ್ಲಿ ಇರುವಂತಹ ಲೋಳೆಯ ಭಾಗ ಅಥವಾ ಪ್ರೋಟೀನ್ ಕಾಂಟೆಂಟ್ ಏನದಂದ್ರೆ ಆಲ್ಬುಮಿನ್. ಮೊಟ್ಟೆಯಿಂದ ಮರಿಯಾಗಲಕ್ಕೆ 3 ವಾರರೇ ಬೇಕು, 21 ದಿನರೇ ಬೇಕು. ಮೊಟ್ಟೆಯ ಕುರಿತು ಅಧ್ಯಯನ ಮಾಡುವುದು ಊಲಾಜಿ. ಫಸ್ಟ್ ಇಷ್ಟು. ಲಾರ್ಜೆಸ್ಟ್ ಎಗ್, ಅತ್ಯಂತ ದೊಡ್ಡದಾದ ಮೊಟ್ಟೆಯ ಗಾತ್ರ ಹೊಂದಿರುವ ಪ್ರಾಣಿ ಅಥವಾ ಪಕ್ಷಿ ಯಾವುದು ಅಂದ್ರೆ ಆಸ್ಟ್ರಿಚ್. ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಅತಿ ದೊಡ್ಡದ ಗಾತ್ರವಾಗಿರುತ್ತದೆ. ಹಾಗಾಗಿ ಅಪ್ರಾಕ್ಸಿಮೇಟ್ಲಿ 1.5 KG ಇರ್ತದ ಅಂತ ಹೇಳ್ತಾರ. ಒಂದು ಮೊಟ್ಟೆಗೆ 3.5-4 ಸಾವಿರ ರೂಪಾಯಿ ತೋತಾರ. ನಂಗ್ರಿ ಕಾಸ್ಟ್ಲಿ ಇರ್ತದ. ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆನೇ ಏನಂದ್ರೆ ದೊಡ್ಡ ಗಾತ್ರದ ಮೊಟ್ಟೆ. ಇದು ಕಾನ್ಸೆಪ್ಟ್. ಇನ್ನ ಏನಂದ್ರೆ ದೊಡ್ಡದಾದ ಜೀವಕೋಶ ಯಾವುದು ಅಂದ್ರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಲಾರ್ಜೆಸ್ಟ್ ಸೆಲ್ ಫೌಂಡ್ ಇನ್, ಲಾರ್ಜೆಸ್ಟ್ ಸೆಲ್, ಅತಿ ದೊಡ್ಡದಾದ ಜೀವಕೋಶ ಕಂಡು ಬರುವುದು ಎಲ್ಲಿ ಅಂದ್ರೆ ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಮಾನವನಲ್ಲಿ ದೊಡ್ಡದಾದ ಕೋಶ ಯಾವುದು ಇರ್ತದ ಅಂತ ಕೇಳ್ತಾರ. ಮಾನವನಲ್ಲಿ ದೊಡ್ಡದಾದ ಕೋಶ, ಲಾರ್ಜೆಸ್ಟ್ ಸೆಲ್ ಇನ್ ಹ್ಯೂಮನ್ ಬಾಡಿ, ದೊಡ್ಡ ಕೋಶ ಯಾವುದು ಅಂದ್ರೆ ಸ್ತ್ರೀಯರಲ್ಲಿ ಕಂಡು ಬರುವಂತ ಅಂಡಾಣು. ಇದು ಏನಂದ್ರೆ ಲಾರ್ಜೆಸ್ಟ್. ಹಾಗಾದ್ರೆ ಮಾನವನಲ್ಲಿ ಕಂಡು ಬರುವಂತ ಚಿಕ್ಕದಾದ ಕೋಶ ಯಾವುದು, ಸ್ಮಾಲೆಸ್ಟ್ ಸೆಲ್ ಇನ್ ಹ್ಯೂಮನ್ ಬಾಡಿ ಅಂತ ಹೇಳಿ ಕೇಳ್ತಾರ. ಇದಕ್ಕ ವೀರ್ಯಾಣು ಅಥವಾ ಏನಂದ್ರೆ ಸ್ಪರ್ಮ್ಸ್ ಅಂತ ಹೇಳಿ ಹೇಳ್ತಾರ. ವೀರ್ಯಾಣು. ವೀರ್ಯಾಣುವಿನಲ್ಲಿ ಏನು ಇರುತ್ತದೆ ಅಂತ ಹೇಳಿ UPSC ಕ್ವಶನ್. ಫ್ರಕ್ಟೋಸ್, ಫ್ರಕ್ಟೋಸ ಇರುತ್ತದೆ. ವೀರ್ಯಾಣುವಿನಲ್ಲಿ ಏನು ಇರುತ್ತದೆ ಅಂದ್ರೆ ಫ್ರಕ್ಟೋಸ್ ಇರುತ್ತದೆ. ಇದು ಮೊದಲೇ ಇದಕ್ಕೆ ಏನೇನು ಕಾನ್ಸೆಪ್ಟ್ ಅದ ಅನ್ನೋದು ಹೇಳಿದ್ರಿ. ಇನ್ನ ಅಂಗಡಿಯಿಂದ ತಂದಿರುವ ಮೊಟ್ಟೆ ನೀರಿನಲ್ಲಿ ಹಾಕಿದಾಗ ಅದೇನು ಮುಳುಗುತ್ತದೋ ತೇಲ್ತದೋ ಅನ್ನೋದು ಕನ್ಫರ್ಮ್. ನಾವು ಪಾತ್ರೆದೊಳಗ ಮೊಟ್ಟೆ ಎಗ್ ಬಾಯ್ಲ್ ಮಾಡ್ತೀವಲ್ಲ,
ತಂದು ನೀರಿನಾಗ ಮೊಟ್ಟೆ ಹಾಕಿದೀವಿ ಅಂದ್ರೆ ತೀರಲಕತ್ತು ಅಂದ್ರೆ ಅದನ್ನ ಹೊಯ್ದು ಅಂಗಡಿಯವನಿಗೆ ಹೊಳೆ ಕೊಡ್ಬೇಕು, ನೀನೇ ತಗೋ ಅಂತ ಹೇಳಿ. ಯಾಕಂದ್ರೆ ತೇಲುತ್ತಿರುವ ಮೊಟ್ಟೆಯ ಸಾಂದ್ರತೆ ಕಡಿಮೆ ಆಗಿರುತ್ತದೆ. ಯಾಕೆ ಸಾಂದ್ರತೆ ಕಡಿಮೆ ಆಗಿರ್ತದ ಅಂದ್ರೆ ಅದು ಕೆಟ್ಟಿರ್ತದ. ಕೆಟ್ಟಿರುವ ಮೊಟ್ಟೆಯ ಸಾಂದ್ರತೆ ಕಡಿಮೆ ಆಗಿರುತ್ತದೆ. ಸಾಂದ್ರತೆ ಕಡಿಮೆ ಇತ್ತು ಅಂದ್ರೆ ಆ ಮೊಟ್ಟೆ ನೀರಿನಾಗ ಏನಾಗಿರ್ತದ್ರಿ, ತೇಲಿರ್ತದ, ಕೆಟ್ಟಿರುವುದು. ಹಾಗಾದ್ರೆ ಮೊಟ್ಟೆ ಕುದಿಸ್ಬೇಕು, ಕುದು ಅಂದ್ರೆ ನೀರಿನಾಗ ಹಾಕಿದ್ರೆ ಮುಳುಗಬೇಕು. ಮುಳುಗಿದ ಮೊಟ್ಟೆಯ ಸಾಂದ್ರತೆ ಏನಾಗಿರುತ್ತದೆ, ಹೆಚ್ಚಳವಾಗಿರುತ್ತದೆ. ಮುಳುಗಿದ ಮೊಟ್ಟೆ ಚಲೋ ಶುದ್ಧ ಮೊಟ್ಟೆ ಆಗಿರುತ್ತದೆ. ಇದೇ ಬೇಸಸ್ ಮ್ಯಾಗ ಮೊಟ್ಟೆ ಕೆಟ್ಟದು ಚಲೋ ಅದನ್ನು ಪತ್ತೆ ಹಚ್ಚಬಹುದು. ಉಪ್ಪು ನೀರಿನಲ್ಲಿ ಮೊಟ್ಟೆ ತೇಲುತ್ತದೆ, ಏಕೆಂದರೆ ಉಪ್ಪು ನೀರಿನ ಸಾಂದ್ರತೆ ಹೆಚ್ಚಳವಾಗುತ್ತದೆ. ಇದು ಹೇಳಬೇಕು ನಾವು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಭಾರತದಲ್ಲಿ ಎರಡು ಪ್ರಮುಖ ಕೋಳಿಯ ತಳಿಗಳು ಅದಾವ. ಹಾಗಾಗಿ ಈ ಕೋಳಿಯ ತಳಿಗಳಲ್ಲಿ ಒಂದು ಗಿರಿರಾಜ ಅಂದ್ರ ಇದರ ಅರ್ಥ ಹುಂಜ. ಗಿರಿರಾಜ ಪಿ ಎಸ್ ಐ ಕ್ವಶನ್. ಗಿರಿರಾಣಿ ಎಂದರೆ ಕೋಳಿ. ಇವೆರಡು ಕರ್ನಾಟಕದ ಪ್ರಸಿದ್ಧ ಕೋಳಿಯ ತಳಿಗಳು. ಇದು ಹೇಳಬೇಕು ನಾವು. ಕೋಳಿಗಳನ್ನು ಮಾಂಸಕ್ಕಾಗಿ ಸಾಕಿದರೆ ಬಾಯ್ಲರ್ ಅಂತ, ಬಾಯ್ಲರ್. ಹಾಗಾದರೆ ಮೊಟ್ಟೆ ಉತ್ಪಾದನೆಗಾಗಿ ಸಾಕಿದರೆ ಏನೆಂದು ಕರೆಯುತ್ತಾರೆ? ಮೊಟ್ಟೆ ಉತ್ಪಾದನೆಗಾಗಿ ಸಾಕಿದರೆ ಏನನ್ಬೇಕು? ಬಾಯ್ಲರ್ ಅಂದ್ರ ಮಾಂಸಕ್ಕಾಗಿ, ಮೊಟ್ಟೆಗಾಗಿ ಸಾಕಿದರೆ ಏನನ್ಬೇಕು? ಫಾರ್ಮ್ ಹಂಗಲ್ಲರಿ ಅದು. ಕರೆಕ್ಟ್ ಆನ್ಸರ್ ಬಲ ಬರವಲ್ತ್ರಿ. ಎಸ್, ಪೌಲ್ಟ್ರಿ ಅಂತ. ಪೌಲ್ಟ್ರಿ ಹೌದ್ರೆ ಇದು ಹೇಳಬೇಕು. ಈ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ನಡುವರಕ ಒಂದು ಕೋಳಿಯ ವಿವಾದ ಸುಪ್ರೀಂ ಕೋರ್ಟ್ಗೆ ಹೋಗ್ಯಾದ. ಆ ಕೋಳಿ ತಮ್ಮ ರಾಜ್ಯದ ವಿಶೇಷವಾದದ್ದು ಅಂತ ಹೇಳಿ. ಆ ಕೋಳಿ ಹೆಸರು ಏನು? ಮಧ್ಯಪ್ರದೇಶ ಛತ್ತೀಸ್ಗಢ ಇಬ್ಬರ ನಡುವರಕ್ಕೆ ಜಗಳ ಅದ. ಅದರ ಹೆಸರು ಖಡಕ್ನಾಥ್. ಅಂದ್ರೆ ಇದರ ಅರ್ಥ ಇದು ಮಾಡದಕ್ಕ ಮಸಾಲೆ ಹಾಕುದೇ ಅವಶ್ಯಕತೆ ಇಲ್ಲ, ತರಿ ತಾನೇ ಸ್ಮೆಲ್ ಬರ್ತದ. ಖಡಕ್ನಾಥ್ ಇದು ಸರ. ಕರಿ ಕೋಳಿ ಅದು ಬೇರೆ ರೀ. ಕರಿ ಕೋಳಿ ಅವು ಇಲ್ಲೇ ಲೋಕಲ್ ಮೇಡ ಅವನು, ಆದ್ರೆ ಅವು ಟೇಸ್ಟಿ ಇರ್ತಾವ ಅಂತ ಹೇಳಿ ಹೇಳ್ತಾರ ಊಟ ಮಾಡೋರು. ಚಿತ್ತಗಂಗಾ ಅಂತ ಹೇಳ್ಯದ, ವೈಟ್ ಲೆಗ್ ಹಾರ್ನ್ ಅಂತ ಹೇಳ್ಯದ, ಇವೆಲ್ಲ ಏನದ ಟರ್ಕಿ ಕೋಳಿ ಅಂತ ಹೇಳ್ಯದ. ಇವೆಲ್ಲ ಸ್ಟ್ಯಾಂಡರ್ಡ್ ಕೋಳಿಗಳು. ಹಾ, ಒಂದ್ಸಲ ರುಚಿ ನೋಡ್ಬೇಕು. ಏ ನೋಡ್ರಿ ಸರ್, ನಾವು ಬೇಡ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಇಲ್ಲಿ ತನ ಅಂದ್ರೂ ಇದ್ರ ಬಗ್ಗೆ ಏನದ ಅನ್ನೋದು ಎಲ್ಲ ಕ್ಲಿಯರ್ ಆಯ್ತ್ರೆ. ಈ ಕೋಳಿ ಮೊಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ ದ ಪ್ರಮಾಣ ಎಷ್ಟು ಇರುತ್ತದೆ? ಕಾರ್ಬೋಹೈಡ್ರೇಟ್ ಅಂದ್ರೆ ರುಚಿ ರುಚಿ ಇರ್ತದ ಅಂದಂಗ. ಕೋಳಿ ಮೊಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ ದ ಪ್ರಮಾಣ ಎಷ್ಟು? ಯಾರೋ 60 ಅಂತ. 60 ಹೆಂಗಿರ್ತದ ಸರ್? ತಪ್ಪ. ವೆರಿ ಗುಡ್. ಅಕುಲ್ ಅವ್ರು ಕರೆಕ್ಟ್ ಹೇಳಿದ್ರು, ಪವನ್ ಕರೆಕ್ಟ್ ಹೇಳಿದ್ರು, ರಾಹುಲ್ ಕರೆಕ್ಟ್ ಹೇಳಿದ್ರು, ವಿಠಲ್. ಸರ ಕಾರ್ಬೋಹೈಡ್ರೇಟ್ ಅಂದ್ರೆ ರುಚಿ ರುಚಿ, ಇದ್ರೊಳಗೆ ಏನು ಮೊಟ್ಟೆ ಒಳಗೆ ರುಚಿ ಇರಂಗೇ ಇಲ್ಲ ರೀ. ರುಚಿ ಅಂದ್ರೆ ಇದ್ರ ಅರ್ಥ ಸಕ್ರಿ ಅಂಶ. ಇದ್ರ ಸಕ್ರಿ ಅಂಶ ಇತ್ತಂದ್ರೆ ಚಾಕ್ ಮೊಟ್ಟೆ ಹಾಕಿ ಸಕ್ರಿ ಚಾ ಮಾಡ್ಬೋದಾಗಿತ್ತಲ್ರಿ. ಯಾರ್ದ ಮನೆಯಾಗರೆ ಅಂದ್ರೆ ಮೊಟ್ಟೆಯನ್ನ ಹಾಕಿ ಚಹಾ ಮಾಡಿ ಕೊಟ್ಟಿದ್ ನೋಡ್ರೆ ಇಲ್ಲ. ಹಾಗಾದ್ರೆ ಮೊಟ್ಟೆಯಲ್ಲಿ ಏನಿಲ್ಲ ಅಂದ್ರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಶೂನ್ಯವಾಗಿದೆ. ಇದು ಒಂದು. ಮೊಟ್ಟೆಯಲ್ಲಿ ಪ್ರೋಟೀನದ ಪ್ರಮಾಣ 6.6 ಗ್ರಾಂ ಇರುತ್ತದೆ. ಒಂದು ಹಸಿ ಮೊಟ್ಟೆ ಏನದ ಸೇವನೆಯಿಂದ ದೇಹಕ್ಕೆ 90 ಕ್ಯಾಲೋರಿವರೆಗೆ ಶಕ್ತಿ ದೊರೆಯುತ್ತದೆ. ಹಾಗಾದ್ರೆ ಕುದಿಸಿದ ಮೊಟ್ಟೆ ತಿಂದೆವು ಅಂದ್ರೆ 77 ಕ್ಯಾಲೋರಿ ಶಕ್ತಿ ದೊರೆಯುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಮೊಟ್ಟೆದೊಳಗೆ ಯಾವತ್ತು ತಿನ್ಬೇಕಂದಂಗಾಯ್ತು. ಹಸಿ ಮೊಟ್ಟೆ ಏನದಂದ್ರೆ 90, 77 ಕ್ಯಾಲೋರಿ ಏನದಂದ್ರೆ ಕೆಲವೊಬ್ರು ಮುಂಜಾನೆ ವಾಕಿಂಗ್ ಹೋಗ್ತಾರ, 2-2.5 ಕಿಲೋಮೀಟರ್ ನಡೆದಕ್ರ ಅವ್ರ ಮೈಯಾಗ ಬೆವರು ಬರ್ತದ. ಬೆವರು ಬಂದಕ್ರ ಮೈಯಾಗಿಂದ 90 ಏನದಂದ್ರೆ ಕ್ಯಾಲೋರಿ ಎಷ್ಟು ಗೊಜ್ಜ ಕರಗಿರ್ತದ. 2-2.5 ಕಿಲೋಮೀಟರ್ ನಡೆದಕ್ರ 90 ಕ್ಯಾಲೋರಿ ಎಷ್ಟು ಗೊಜ್ಜ ಕರೆದಿರ್ತಾರ. ಬಂದ ತಕ್ಷಣ 3 ಮೊಟ್ಟೆ ತಿಂದ್ಬಿಡ್ತಾರ. ಕರಗಿಸದ 90
ದೇಹಕ್ಕ ಸಿಗದು ದೋನ್ಸೆ ಸತ್ತ ಕ್ಯಾಲೋರಿ ಏನು ತಿಳಗಾಬೇಕು ಹೇಳ ನೋಡು. ಹಾಗಾಗಿ ಏನದಂದ್ರ ಇದು ಕಾನ್ಸೆಪ್ಟ್ ಅಂದ್ರೆ ಏನದು ನಮ್ಮ ದೇಹಕ್ಕೆ ಒಂದು ಮೊಟ್ಟೆಯಿಂದ 90 ಕ್ಯಾಲೋರಿವರೆಗೆ ಶಕ್ತಿ ಸಿಗ್ತದ. ಕುದಿಸಿದ ಮೊಟ್ಟೆ ಎಷ್ಟು ಅಂದ್ರೆ 77 ಕ್ಯಾಲೋರಿ. ಇದು ನಾವು ಹೇಳೋದು ಸರ್. ಮೊಟ್ಟೆ ಏನದಂದ್ರ ಒಡೆದ ತಕ್ಷಣ ಸ್ಮೆಲ್ ಬರ್ತದಲ್ಲ, ಏನಿರ್ತದ ಅದು ಸ್ಮೆಲ್ ಅಂತ ಕೇಳ್ತಾರ. ಮೊಟ್ಟೆಯ ವಾಸನೆಗೆ ಕಾರಣವಾದ ವಸ್ತು, ಮೊಟ್ಟೆಯ ಒಳಗೂ ಗಂಧಕದ ಅಂಶವಿರುತ್ತದೆ. ಗಂಧಕ ಅಂದ್ರೆ ಸಲ್ಫಾರ್. ಸಾಸಿವೆಯಲ್ಲಿನೂ ಗಂಧಕದ ಅಂಶವಿರುತ್ತದೆ. ಎಸ್ ಡಿ ಎ ಕ್ವಶನ್ ಕೆ ಪಿ ಎಸ್ ಸಿ. ಈರುಳ್ಳಿ ತಿನ್ನ ಸ್ಮೆಲ್ ಬರ್ತದಲ್ಲ, ಇದರೊಳಗೂ ಏನಿರ್ತದ? ಉಳ್ಳಾಗಡ್ಡಿದೊಳಗ ಸಲ್ಫಾರ್. ಹಾಗಾದ್ರೆ ಬೆಳ್ಳುಳ್ಳಿ ಪಾಣೆ ಹೊಡೆದ ತಕ್ಷಣ ಸ್ಮೆಲ್ ಬರ್ತದ. ಪಕ್ಕದ ಮನೆಗೆ ಹೋಗ್ತಾರ ಸ್ಮೆಲ್, ಪಕ್ಕದ ಮನೆಯವ್ರು ಕೇಳ್ತಾರ ಅಯ್ಯೋ ಶಾಂತ ಏನ್ ಪಾಣೆ ಹೊಡ್ಲಿಕ್ಕೆ ಹೇಳಿ. ಅಂದ್ರೆ ಇದರ ಅರ್ಥ ಏನು ಅಂದ್ರ ಆ ಸ್ಮೆಲ್ಲಿಗೆ ಕಾರಣವಾದ ವಸ್ತು ಏನು ಅಂದ್ರೆ ಯಸ್. ಯಸ್ ಅಂದ್ರೆ ಏನು? ಸಲ್ಫಾರ್. ಈ ಓಸು ಸ್ಮೆಲ್ಲಿಗೆ ಕಾರಣವಾದ ವಸ್ತುಗಳು. ಹಾಗಾದ್ರೆ ಈ ಏನದ ಕ್ಯಾಬೇಜ್ ಅಂತೇಳಿ ಹುರಿತಾರ, ಅದನ್ನು ಸ್ಮೆಲ್ ಬರ್ತದ ಕ್ಯಾಬೇಜ್, ಅದ್ರೊಳಗೂ ಸ್ಮೆಲ್ ಬರ್ಲಿಕ್ಕೆ ಕಾರಣ ಯಸ್. ಇನ್ನು ಗೋಬಿ ಮಂಚೂರಿ, ಗೋಬಿ ಅಂತೇಳಿ ಫ್ಲವರ್ ಅಂತೀವಲ್ಲ ಅದಕ್ಕೂ ಯಸ್. ಇವೆಲ್ಲ ಏನಂದ್ರೆ ಯಸ್ ಅನ್ನಂಗ. ಇದು ನಾವು ಕಾನ್ಸೆಪ್ಟ್ಗಾಗಿ ಏನಂದ್ರೆ ಈ ಮೊಟ್ಟೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಬೇಜ್, ಗೋಬಿ ಇವುಗಳ ವಾಸನೆಗೆ ಕಾರಣವಾದ ವಸ್ತು ಏನು ಅಂತ ಕೇಳಿದ್ರಂದ್ರ ಸಲ್ಫಾರ್ ಅಥವಾ ಏನಂದ್ರೆ ಗಂಧಕವಾಗಿದೆ. ಇದು ಹೇಳ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಒಂದು ಕ್ವಶನ್ ಕೊಡ್ತೀನಿ, ಪಟ್ನೆ ಆನ್ಸರ್ ಮಾಡ್ಬೇಕು. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು? ಕರೆಕ್ಟ್ ಆನ್ಸರ್ ಬರ್ಬೇಕು ಎಲ್ಲರೂ. ಆಲ್ಮೋಸ್ಟ್ ಕರೆಕ್ಟ್ ಆನ್ಸರ್ ಮಾಡ್ತೀರಿ ಅಂತವೆ ಅನ್ಕೊಳ್ಳಿ. ಸಚಿನ್ ಬಿರಾದಾ, ಮಲ್ಲು, ಪಾಂಡು. ಸ್ವಲ್ಪ ಅಬ್ಸರ್ವೇಷನ್. ಫಸ್ಟ್ ಸಚಿನ್ ಬಿರಾದಾ 0.2 ಸೆಕೆಂಡ್, 1.2 ಸೆಕೆಂಡ್ ರೋಹನ್ನ ಸಾಬಣ್ಣ, ಆನಂತರ ಕೆ ಮಾಲ್ಗತ್ತಿ, ಶಿವ್, ದೇವರಾಜ್ ಛೋಟ್ಯ, ವೆರಿ ಗುಡ್ ರಮೇಶ. ಹ್ಞೂ, ನನ್ನ ಹೆಸರೇ ಇಟ್ಕೊಂಡ್ರಿ. ಡೋಲು ಬಸವರಾಜ್, ಎಲ್ಲರೂ ಸರಿಯಾದ ಉತ್ತರ. ಇದರ ಒಂದು 5 ನಿಮಿಷ ಮಾತಾಡ್ತೀನಿ ನಾನು. ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಬಟ್ ನಾ ಇದಕ್ಕೆ ಪೂರಕವಾದಂಥ ಮಾಹಿತಿ ಏನು ಬೇಕು ನಮಗ ಇದರ ಬಗ್ಗೆ ಮಾತಾಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್. ಫಸ್ಟ್ ಇಲ್ಲಿ ಏನದಂದ್ರ ಅಬ್ಸರ್ವೇಷನ್ ಮಾಡಿ, ಈ ವರ್ಡ್ ಯಾರು ಹೇಳ್ಯಾರ ಅನ್ನೋದು ಹೇಳಬೇಕು. ವಿಶ್ವವಿದ್ಯಾ ಭಾರತದ ವಿಶ್ವವಿದ್ಯಾಲಯಗಳು, ಭಾರತದ ವಿಶ್ವವಿದ್ಯಾಲಯಗಳು ಕ್ರಾಂತಿಕಾರಿಗಳನ್ನು ಹುಟ್ಟು ಹಾಕುವ, ಕ್ರಾಂತಿಕಾರಿಗಳನ್ನು ಹುಟ್ಟು ಹಾಕುವ ಫ್ಯಾಕ್ಟರಿಗಳು ಆಗಿವೆ. ಹುಟ್ಟು ಹಾಕುವ ಫ್ಯಾಕ್ಟರಿ ಅಥವಾ ಎಂದ ಕೈಗಾರಿಕೆಗಳು ಆಗಿವೆ ಎಂದು ಯಾರು ಹೇಳ್ಯಾನ ಅವನ ಹೆಸರು ಹೇಳಬೇಕು. ಎಸ್ ಎಸ್ ಸಿ ಕ್ವಶನ್. ಈ ಕಾಮೆಂಟ್ ಯಾರು ಹೇಳ್ಯಾರ ಅಥವಾ ಈ ಹೇಳಿಕೆಯನ್ನು ಯಾರು ಹೇಳ್ಯಾರ? ಇದಕ್ಕೆ ಲಾರ್ಡ್ ಕರ್ಜನ್ ಹೇಳ್ಯಾನ. ಲಾರ್ಡ್ ಕರ್ಜನ್, ಭಾರತದ ವಿಶ್ವವಿದ್ಯಾಲಯಗಳು ಕ್ರಾಂತಿಕಾರಿಗಳನ್ನು ಹುಟ್ಟು ಹಾಕುವ ಕೈಗಾರಿಕೆಗಳಾಗಿವೆ ಎಂದು ಹೇಳಿದವ ಯಾರು ಅಂದ್ರೆ ಲಾರ್ಡ್ ಕರ್ಜನ್. ಇದು ಮಾಡಬೇಕು. ಹಾಗಾದರೆ ಭಾರತದಲ್ಲಿ ಶಿಕ್ಷಣದ ಒಂದು ಪದ್ಧತಿ ಹೆಂಗೆ ಬಂತು, ಡೆವಲಪ್ಮೆಂಟ್ಸ್ ಆಯಿತು ಅಂದ್ರೆ ಈ 1833ರಲ್ಲಿ ಶಿಕ್ಷಣದ ಸುಧಾರಣೆಗಾಗಿ ಒಂದು ಆಯೋಗ ನೇಮಕ ಆಯಿತು. ಅದರ ಹೆಸರು ಲಾರ್ಡ್ ಮೆಕಾಲಿ ಆಯೋಗ.
ಮೆಕಾಲೆ ಆಯೋಗ ನೇಮಕಗೊಂಡಾಗ ಯಾರು ಭಾರತದಲ್ಲಿ ವೈಸರಾಯ್ ಇರ್ತಾರ ಅಂತ ಕೇಳಿದ್ರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಇರ್ತಾನ. ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಆಯೋಗ ನೇಮಕ ಮಾಡುವಂತೆ ಒತ್ತಾಯಪಡಿಸಿದವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಇಲ್ಲಿ ಪಿಡಿಒ ಕ್ವಶನ್ನ, ಪಿಸಿ ಕ್ವಶನ್ನ, ಯು ಪಿ ಎಸ್ ಸಿ ಕ್ವಶನ್ ಮೂರು ಅದಾವ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವಂತೆ ವರದಿ ಕೊಟ್ಟದ್ದು ಯಾವ ಆಯೋಗ ಅಂದ್ರೆ ಲಾರ್ಡ್ ಮೆಕಾಲೆ ಆಯೋಗ. ಈ ವರದಿ ಜಾರಿಗಾಗಿತ್ತು 35, ನೇಮಕ ಆಗಿರುವ ಆಯೋಗ 33. 35ರದಾಗ ಇದರ ವರದಿಯನ್ನು ಜಾರಿಗೆ ತರಲಾಯಿತು. ಆಯೋಗವನ್ನು ನೇಮಕ ಮಾಡಿದ ವ್ಯಕ್ತಿ ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವಂತೆ ಒತ್ತಾಯಪಡಿಸಿದವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಫಾದರ್ ಆಫ್ ಇಂಡಿಯನ್ ರಿನೈಸಿಯನ್ಸ್ ಪೀರಿಯಡ್, ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಹೇಳಿ ಕರಿತೀವ್ರಿ ನಾವು ಅವ್ರನ್ನ. ಯಾರನ್ನ ಅಂದ್ರೆ ಲಾರ್ಡ್ ಸಾರಿ ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ. ಇಲ್ಲಿ ಪಿಡಿಒಕ್ ಒಂದು ಕ್ವಶನ್ ಕೇಳಿದ್ರು, ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಅಂತ ಕೇಳಿದ್ರಂದ್ರೆ ಇವ್ರಿಗೆ ಹೇಳ್ತಾರೆ ಹೂ ಇಸ್ ಫಾದರ್ ಆಫ್ ಇಂಡಿಯನ್ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್, ಲಾರ್ಡ್ ವಿಲಿಯಂ ಬೆಂಟಿಂಕ್. ಹಾಗಾದರೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವಂತೆ ವರದಿ ನೀಡಿದ ಆಯೋಗ ಅಂತ ಕೇಳಿದ್ರೆ ಮೆಕಾಲೆ ವರದಿ. ಇಂಗ್ಲಿಷ್ ಶಿಕ್ಷಣ ಜಾರಿಗೆ ಬಂದ ವರ್ಷ 1835. ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವಂತೆ ಒತ್ತಾಯ ಪಡಿಸಿದ ಪಿಡಿಒ ಕ್ವಶನ್ ರಾಜಾರಾಮ್ ಮೋಹನ್ ರಾಯ್. ಹಾಗಾದ್ರೆ ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣ ಯಾಕೆ ತಂದ್ರು ಅನ್ನೋದು ಕೇಳ್ಯಾರ. ಎಸ್ ಎಸ್ ಸಿ ಕ್ವಶನ್ ಉದ್ದೇಶ ಏನಾಗಿತ್ತು ಅಂತ ಕೇಳ್ತಾರ. ಈ ಭಾರತದಲ್ಲಿ ಕೆಳ ದರ್ಜೆ ಅಂದ್ರೆ ಡಿ ದರ್ಜೆ, ಪಿಯೂನ ಬಟ್ಟೆ ತೊಳೆಯೋದು ಇಂಥವು ಸಣ್ಣ ಕೆಳಮಟ್ಟದ ಹುದ್ದೆಗಳನ್ನ ನಿರ್ವಹಣೆಗೆ ಇಂಗ್ಲೆಂಡ್ದಿಂದ ಮಂದಿಯನ್ನು ಕರ್ಕೊಂಡು ಬರ್ತಿದ್ರು ಮೊದಲ. ಯಾಕಂದ್ರೆ ಸಣ್ಣ ಕೆಲಸಕ್ಕೂ ಅಲ್ಲಿಗೆ ತರೋದು ಇಂಗ್ಲೆಂಡದ್ದು. ಹಾಗಾಗಿ ಅವ್ರಿಗೆ ಪಗಾರ ಬಹಳ, ಕೆಲಸ ಸಣ್ಣದಿರ್ತಿತ್ತು. ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಕಲಿಸಿಕೆಸಿಂದ್ರ ಅವರಿಗೆ ಡಿ ದರ್ಜೆ ನೌಕರಿ ಕೊಡಬೇಕು ಅಂತೇಳಿ ಉದ್ದೇಶ ಹೊಂದಿದ್ದರು. ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ನೀಡಿ ಬ್ರಿಟಿಷರು ಡಿ ದರ್ಜೆ ಅಂದ್ರೆ ಕಡಿಮೆ ಪಗಾರದಾಗ ಸಣ್ಣ ಕೆಲಸಗಳಿಗೆ ನೇಮಕ ಮಾಡ್ಕೋಬೇಕು ಅಂತ ಹೇಳಿ. ಯಾಕಂದ್ರೆ ಇವರಿಗೆ ಆ ಭಾಷೆ ತಿಳಿತು ಅಂದ್ರೆ ಆ ಕೆಲಸ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ, ಕಡಿಮೆ ಸಂಬಳದಾಗೆ ದುಡಿತಾರ ಅಂತ ಹೇಳಿ. ಇದರ ಉದ್ದೇಶ ಭಾರತೀಯರನ್ನು ಡಿ ದರ್ಜೆಗೆ ನೇಮಕ ಮಾಡಿಕೊಳ್ಳುವುದರ ಉದ್ದೇಶವೇ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತರುವುದರ ಉದ್ದೇಶವನ್ನು ಹೊಂದಿದ್ದರು. ಇದು ಹೇಳ್ಬೇಕ್ರಿ ನಾವು. ಇದಕ್ಕೆ ಕಾನ್ಸೆಪ್ಟ್ ಇಷ್ಟದ. ಇನ್ನ 1854ರಲ್ಲಿ ಶಿಕ್ಷಣದ ಸುಧಾರಣೆಗಾಗಿ ಒಂದು ಆಯೋಗ ನೇಮಕ ಆಯಿತು. 1854ರಲ್ಲಿ ಚಾರ್ಲಸ್ ವುಡ್ ಆಯೋಗ. ಈ ಚಾರ್ಲಸ್ ವುಡ್ ಆಯೋಗದ ವರದಿಯಿಂದನೇ ಭಾರತದಲ್ಲಿ ಏನಂದ್ರೆ ಈ ಡಿ ಡಿ ಪಿ ಐ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸ್ಥಾಪನೆ ಆಗ್ತದೆ, ಇದೇ ವರದಿ. ಹಾಗಾಗಿ 1854ರ ಚಾರ್ಲಸ್ವುಡ್ ಆಯೋಗವನ್ನು ಏನಂತ ಹೇಳಿ ಕರೀತಾರೆ ಅಂದ್ರೆ ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಡ್ ಎಂದು ಕರೆಯುತ್ತಾರೆ. ಮ್ಯಾಗ್ನಾ ಕಾರ್ಡ್ಸ್ ಅಂದ್ರೆ ಇಟ್ಸ್ ಎನ್ ರೈಟ್, ಹಕ್ಕುಗಳು ಅಂದಂಗ ಶಿಕ್ಷಣದ. ಹಾಗಾಗಿ ಭಾರತದ ಶಿಕ್ಷಣದ ಮ್ಯಾಗ್ನಾ ಕಾರ್ಡ್ ಅಂದ್ರೆ 1854 ಚಾರ್ಲಸ್ವುಡ್ ಆಯೋಗ. ಇನ್ನ ಏನೋ ಒಂದು ಅಬ್ಸರ್ವೇಶನ್, 1882ಕ್ಕೆ ಒಂದ ಶಿಕ್ಷಣದ ಸುಧಾರಣೆಗಾಗಿ ಆಯೋಗ ನೇಮಕ ಮಾಡಲು, ಇದರ ಹೆಸರು ಏನು ಅಂತ ಕೇಳ್ತಾರ. ಪಟ್ಟೆ ಹೇಳ್ಬೇಕು, ಲಾರ್ಡ್ ಡಫ್ರಿನ್ ನೇಮಕ ಮಾಡ, ಲಾರ್ಡ್ ಡಫ್ರಿನ್ ಇಲ್ಲ ರೀ, ಲಾರ್ಡ್ ರಿಪ್ಪನ್ ನೇಮಕ ಮಾಡ್ತಾನ. ಹಂಟರ್ ಆಯೋಗ, ಹಂಟರ್ ಆಯೋಗ ಶಿಕ್ಷಣದ ಸುಧಾರಣೆಗಾಗಿ ಯಾರು ನೇಮಕ ಮಾಡಿದ್ರು ಅಂದ್ರೆ ಲಾರ್ಡ್ ರಿಪ್ಪನ್, ಸ್ಥಳೀಯ ಸಂಸ್ಥೆಗಳ ಪಿತಾಮ ಅಂತ ಕರೀತಾರ. ನೆಕ್ಸ್ಟ್ 1902ಕ್ಕ ಭಾರತದ ವಿಶ್ವವಿದ್ಯಾಲಯಗಳ ಸುಧಾರಣೆಗಾಗಿ ಒಂದು ಆಯೋಗ ನೇಮಕ ಆಗ್ತದೆ. ವಿಶ್ವವಿದ್ಯಾಲಯಗಳ ಸುಧಾರಣೆಗಾಗಿ ಅದರ ಹೆಸರು ಏನಂದ್ರೆ ರೆಲೀಗ್ ಆಯೋಗ. ಇದು ಕರ್ಜನ್ ನೇಮಕ ಮಾಡಿದ್ದು. ಈ ಆಯೋಗದ ಈ ಆಯೋಗದ ವರದಿಯಿಂದನೇ 1904ಕ್ಕ ಯೂನಿವರ್ಸಿಟಿ ಆಕ್ಟ್, ವಿಶ್ವವಿದ್ಯಾಲಯಗಳ ಕಾಯ್ದೆ ಜಾರಿಗೆ ತರ್ತಾನೆ. ವಿಶ್ವವಿದ್ಯಾಲಯಗಳ ಕಾಯ್ದೆಯನ್ನು ಜಾರಿಗೆ ತಂದಂತವರು ಯಾರು ಅಂತ ಕೇಳಿದ್ರಂದ್ರ ಲಾರ್ಡ್ ಕರ್ಜನ್. ಇದು ಕರೆಕ್ಟ್ ನೆನಪಿರ್ಬೇಕು, ಲಾರ್ಡ್ ಕರ್ಜನ್. ಹಾಗಾದರೆ ಇನ್ನ ಭಾರತದಲ್ಲಿ ಸ್ಥಾಪಿಸಲ್ಪಟ್ಟ ಮೊದಲ ಮೂರು
ಯೂನಿವರ್ಸಿಟಿ ವಿಶ್ವವಿದ್ಯಾಲಯಗಳು ಯಾವುವು? ಫಸ್ಟ್ ಯಾವುದು ಅಂದ್ರೆ ಕಲ್ಕತ್ತಾ, ಸೆಕೆಂಡ್ ಯಾವುದು ಅಂದ್ರೆ ಮುಂಬೈ, ಮೂರನೇದೇ ಯಾವುದು ಅಂದ್ರೆ ಚೆನ್ನೈ ಅಥವಾ ಮದ್ರಾಸ್, ಆಗಿನ ಮದ್ರಾಸ ಈಗಿನ ಚೆನ್ನೈ. ಇದನ್ನು ಹೇಳ್ಬೇಕ್ರಿ. ಯಾವಾಗ ಸ್ಥಾಪನೆಯಾದವು? 1800. ಪಟ್ನೆ ಆನ್ಸರ್ ಮಾಡಿ ನೋಡ. ಕಲ್ಕತ್ತಾ ಯೂನಿವರ್ಸಿಟಿ ಸ್ಥಾಪನೆಯಾಗಿರುವುದು ಯಾವಾಗ? 1857, 1857, 1857 ಮೊದಲ ಯೂನಿವರ್ಸಿಟಿನೇ ಯಾವುದು? ಕಲ್ಕತ್ತಾ. ಹಾಗಾದರೆ ಯಾರ ವರದಿಯಿಂದ ಅಂದ್ರೆ ವುಡ್ಸ್ ಆಯೋಗದ ವರದಿಯಿಂದ ಸ್ಥಾಪನೆ, ಚಾರ್ಲಸ್ ವುಡ್ಸ್ ಆಯೋಗದ ವರದಿಯಿಂದ. ಇಲ್ಲಿ ತನಕ ತಿಳಿತಿದ್ರು, ಇಲ್ಲಿ ತನಕ. ಮತ್ತಿನ್ನ ಯೂನಿವರ್ಸಿಟಿ ಬೇಸಸ್ನಾಗ ಏನು ಕ್ವಶನ್ ಬಂದವ? ಭಾರತದ ಮೊದಲ IIT ಕಾಲೇಜ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪಟ್ನೆ ಆನ್ಸರ್ ಮಾಡಿ. PSI ಸಿವಿಲ್, ಪೊಲೀಸ್ ಸಿವಿಲ್. ಭಾರತದ ಮೊದಲ IIT ಕಾಲೇಜ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಖರಗ್ಪುರ್. ಖರಗ್ಪುರ್ ಎಲ್ಲಿದೆ ಹೇಳಿ ನೋಡು? ಪಶ್ಚಿಮ ಬಂಗಾಳ. ಖರಗ್ಪುರ್ ವೆಸ್ಟ್ ಬೆಂಗಾಲದೊಳಗೆ ಸ್ಥಾಪನೆ ಆಗ್ಯದ 1951. ಇದು ಹೇಳೋದು. ಹಾಗಾದರೆ ಕರ್ನಾಟಕದಲ್ಲಿನೂ ಒಂದು IIT ಕಾಲೇಜ್ ಸ್ಥಾಪನೆ ಇದೆ, ಅದು ಎಲ್ಲೆಲ್ಲ ಹೇಳಿ. ಇತ್ತೀಚೆಗೆ ಏನಂದ್ರೆ ಪ್ರಧಾನಿಗಳು ಬಂದು ಉದ್ಘಾಟನೆ ಮಾಡಿ ಹೋದ್ರಿ ಅದನ್ನ, ಧಾರವಾಡ. ನೆಕ್ಸ್ಟ್, ಇನ್ನ ಇದು IIT ಕಾಲೇಜ್ ಬಗ್ಗೆ ಆಯ್ತು. ಭಾರತದ ಮೊದಲ ಇಂಜಿನಿಯರಿಂಗ್ ಕಾಲೇಜ್ ಎಲ್ಲಿ ಸ್ಥಾಪನೆಯಾಗಿದೆ? ಭಾರತದ ಮೊದಲ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಯೂನಿವರ್ಸಿಟಿ ರೂರ್ಕಿ. ರೂರ್ಕಿ ಎಲ್ಲದ ಅಂತ ಕೇಳ್ತಾರೆ? ಉತ್ತರಾಖಂಡದಲ್ಲಿ ಇದೆ. ಉತ್ತರಾಖಂಡದಲ್ಲಿ ಇದೆ. ಇದು ಕರೆಕ್ಟ್ ಹೇಳೋ. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಮೈಸೂರು. ಮೈಸೂರು ಯೂನಿವರ್ಸಿಟಿ ಈ ಆ ಕ್ಯಾಂಪಸ್ಗೆ ಏನತ್ತಾರ ಅಂತ ಕೇಳ್ತಾರ? ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಜ್ಞಾನ ಗಂಗೋತ್ರಿ, ಮಂಗಳ ಗಂಗೋತ್ರಿ ಹಿಂಗೆ ಹೆಸರಿಟ್ಟಿರ್ತಾರಲ್ರಿ ಕ್ಯಾಂಪಸ್ಕ, ಏನಂತ ಹೇಳಿ ಹೆಸರಿಟ್ಟಾರ ಹೇಳ್ರಿ. ಅದು KES ಕರ್ನಾಟಕ ಎಜುಕೇಶನ್ ಸರ್ವಿಸ್ ಕೇಳ್ಯಾರ ಕ್ವಶನ್. ಮೈಸೂರು ವಿಶ್ವವಿದ್ಯಾಲಯದ ಆ ಕ್ಯಾಂಪಸ್ಗೆ ಏನಂತೇಳಿ ಹೆಸರದ? ಮಾನಸ ಗಂಗೋತ್ರಿ, ಕುವೆಂಪು ಅವ್ರು ಕರೆದಿದ್ದದು. ಹಾಗಾದರೆ ಯಾವ ಸ್ಥಾಪನೆ ಆಗಿದ್ರಿ? 1916. ಯಾರು ಸ್ಥಾಪನೆ ಮಾಡಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಇದು ಇಷ್ಟಂದ್ರು ಕರ್ನಾಟಕದ ಮೊದಲ ಯೂನಿವರ್ಸಿಟಿ. ಈಗ ಕರ್ನಾಟಕದೊಳಗ ಮೂರು ಕೃಷಿ ವಿಶ್ವವಿದ್ಯಾಲಯಗಳು ಅದಾವ, ಅಗ್ರಿ ಯೂನಿವರ್ಸಿಟಿ. ಒಂದು ಧಾರವಾಡ, ಎರಡನೆಯದು ಬೆಂಗಳೂರು, ನಂಬರ್ ಮೂರನೆಯದು ರಾಯಚೂರ. ರಾಯಚೂರು. ಈ ಮೂರು ತರದಾಗ ನಾ ಕೇಳಿದ್ದು ಆನ್ಸರ್ ಮಾಡಿ. ಹಸಿರೇ ಉಸಿರು ಎದರದ್ರಿ? ಹಸಿರೇ ಉಸಿರು ಯಾವ ಯೂನಿವರ್ಸಿಟಿ ಇದ್ರಿ? ಹಸಿರೇ ಉಸಿರು ರಾಯಚೂರು ಯೂನಿವರ್ಸಿಟಿ ಇದು ಹಸಿರೇ ಉಸಿರು. ವೆರಿ ಗುಡ್. ಹಾಗಾದರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು? ಹಸಿರೇ ಉಸಿರು ಇವ್ರದಾದ್ರ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಮೇಟಿ ಅನ್ನ ನೇಗಲ್ರಿ ಸರ್ವಜ್ಞ ಕವಿ ಹೇಳ್ಯಾರ, ಹಾವೇರಿದವರು, ಅಗಲೂರದಲ್ಲಿ ಜನಿಸಿದ್ದಾರೆ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಎಲ್ಲಾ ವಿದ್ಯೆಗಳಕ್ಕಿಂತ ಕೃಷಿ ಮಾಡುವ ವಿದ್ಯೆ ಶ್ರೇಷ್ಠವಾದದ್ದು ಹೇಳ್ತಾರ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತೇಳಿ ಹೇಳ್ತೇವೆ ನಾವು. ಇದು ಆನ್ಸರ್ ಮಾಡೋದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೃಷಿತೋ ನಾಸ್ತಿಕೋ ಹಿ ನಾಸ್ತಿಕಂ, ಅಥವಾ ಹೊನ್ನು ಬಿತ್ತೇವು ಹೊಲಕ್ಕೆಲ್ಲ, ಅದು ಹಾವೇರಿ ಜನಪದ ನೃತ್ಯದ್ರಿ ಅದು. ಇದು ಬೆಂಗಳೂರದು ಏನದಂದ್ರೆ ಕೃಷಿತೋ ನಾಸ್ತಿಕೋ ಹಿ ನಾಸ್ತಿಕಂ ಅಂತ ಹೇಳಿ ಕರೀತಿದ್ರು. ಕರ್ನಾಟಕದೊಳಗೆ ಎಷ್ಟು ಕೃಷಿ ಯೂನಿವರ್ಸಿಟಿ ಇದಾವ್ರಿ? ಇದು ಪಶುಸಂಗೋಪನಾ ವಿಶ್ವವಿದ್ಯಾಲಯ ಎಲ್ಲಿದೆ? ವೆಟರ್ನರಿ ಬೀದರ್. ಅಕ್ಕಮಹಾದೇವಿ ಯೂನಿವರ್ಸಿಟಿ ಎಲ್ಲಿದೆ? ಅಕ್ಕಮಹಾದೇವಿ ವಿಜಯಪುರ. ಕಿತ್ತೂರ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಎಲ್ಲಿದೆ? ಬೆಳಗಾವಿ. ಕರ್ನಾಟಕ ಯೂನಿವರ್ಸಿಟಿ ಎಲ್ಲಿದೆ? ಧಾರವಾಡ.
ಕರ್ನಾಟಕ ಯೂನಿವರ್ಸಿಟಿ ಎಲ್ಲದರಿ ಕಾರವಾರ ಏನ್ ಕರ್ನಾಟಕದ ಜನಪದ ನೃತ್ಯ ಎಲ್ಲಿದೆ ಜನಪದ ನೃತ್ಯ ಹಾವೇರಿ ಜಿಲ್ಲೆ ನೋಡಿ ಮುಂದೆ ಸಿಗ್ಗಾವ ತಾಲೂಕ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕದೊಳಗ ಇದು ಹೇಳಬೇಕು ಹಾಗಾದರೆ ಈ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಗಂಗೂಬಾಯಿ ಹಾನಗಲ್ ಅವ್ರದ್ದು ಒಂದು ಎರಡು ಸಂಗೀತ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ಯಾರ ಹಾಗಾಗಿ ಏನಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಗಂಗೂಬಾಯಿ ಹಾನಗಲ್ ಫೇಮಸ್ ಅವ್ರ ಹೆಸರಲ್ಲೇನು ಒಂದದ ಗಂಗೂಬಾಯಿ ಹಾನಗಲ್ ಅದು ಎಲ್ಲದ ಮೈಸೂರು ವೆರಿ ಗುಡ್ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಎಲ್ಲಿದೆ ಅಂದ್ರೆ ಮೈಸೂರು ಹಿಂಗ ಒಂದ್ಸಲ ಚಾಲು ಮಾಡಿದ್ರೆ ಓಸು ತಿಳ್ಕೊಂಡ್ಬಿಡೋದಿರ್ಬೋದು ನೆಕ್ಸ್ಟ್ ಕ್ವಶನ್ ಪೋಲ್ ಕೊಟ್ಟಿರ್ತೀನಿ ತಾವು ಆನ್ಸರ್ ಮಾಡಬೇಕು ಸೌರಶಕ್ತಿ ಉತ್ಪಾದನೆಯಲ್ಲಿ ಭಾರತದ ರಾಜ್ಯ ಅಂದ್ರೆ ಹೈಯೆಸ್ಟ್ ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಇದಕ್ಕೆ ಆನ್ಸರ್ ಮಾಡಿ ಶೇಕಡಾ 54ರಷ್ಟು ವಿದ್ಯಾರ್ಥಿಗಳು ಸರಿಯಾದ ಉತ್ತರ ನೀಡುತ್ತಿದ್ದೀರಿ ಫಸ್ಟ್ ಸಚಿನ್ ಬಿರಾದಾರ್ ಕೆ ಮಾಲಗತ್ತಿ ದೇವರಾಜ್ ಡೋಲು ಮಂಜುನಾಥ್ ಬಸವರಾಜ್ ರಾಮ್ ಎಂ ರೋಹನ್ ಸಂತೋಷ ಸಾಬಣ್ಣ ಎಸ್ ಆಲ್ಮೋಸ್ಟ್ ಮೂರಕ್ಕೆ ಮೂರು ಸರಿ ಉತ್ತರ ಮಾಡಿದವರು ಆರು ಜನ ಅದಾರ ಉಳಿದವರು ಮೂರಲ್ಲಿ ಎರಡು ಪ್ರಶ್ನೆಗಳನ್ನು ಸರಿ ಉತ್ತರಿಸಿರಿ ಇದರ ಬಗ್ಗೆ ಸರಿಯಾದ ಉತ್ತರ ಏನದ ಅಂದ್ರ ರಾಜಸ್ಥಾನ ಸರಿಯಾದ ಉತ್ತರ ಇದು ಹೇಳ್ಬೇಕನ್ನ ಫಸ್ಟ್ ಸೋಲಾರ್ ಎನರ್ಜಿ ಅನ್ನೋದು ಏನು ಅನ್ನೋದು ವಿಚಾರ ಮಾಡಬೇಕು ಸೋಲಾರ್ ಎನರ್ಜಿ ಸೋಲಾರ್ ಸೌರಶಕ್ತಿ ಸೂರ್ಯನ ಅಗಾಧವಾದ ಶಕ್ತಿಗೆ ಕಾರಣವಾದ ಕ್ರಿಯೆ ಬೈಜಿಕ ಸಮ್ಮಿಲನ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಷನ್ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತೇಳಿ ಹೇಳ್ತೇವೆ ನಾವು ನ್ಯೂಕ್ಲಿಯರ್ ಫ್ಯೂಷನ್ FUSSION ಇದು ಹೇಳ್ಬೇಕ್ರಿ ತಾವು ಎರಡು ಹಗುರವಾದಂತ ಹೈಡ್ರೋಜನದ ಪರಮಾಣುಗಳು ಸಮ್ಮಿಲನಗೊಂಡು ಒಂದು ಭಾರವಾದಂತ ಹೀಲಿಯಂ ಆಗುವ ಕ್ರಿಯೆಗೆ ಬೈಜಿಕ ಸಮ್ಮಿಲನ ಕ್ರಿಯೆ ಇಟ್ ಇಸ್ ಅನ್ ಅನ್ಕಂಟ್ರೋಲ್ಡ್ ಆಕ್ಟಿವಿಟೀಸ್ ಅನಿಯಂತ್ರಿತವಾಗಿದೆ ಇದು ಫಸ್ಟ್ ಹಾಗಾದ್ರೆ ಸೂರ್ಯನಿಂದ ಬರುವಂತಹ ಬೆಳಕು ಅದಲ್ಲ ಇದು ಹೆಂಗ ಇರ್ತದ ಅಂದ್ರೆ ಇದಕ್ಕೆ ನಾವು ಅಂದ್ರ ಸೌರ ಶಕ್ತಿ ಅಂತೀವಿ ಅದಕ್ಕ ಸೂರ್ಯಜನ್ಯ ಅಂತ ಶಾಖ ಅಂತಾರ ಏನಂತಾರೆ ಇನ್ನೊಂದು ಸೂರ್ಯಜನ್ಯ ಈ ಸೂರ್ಯಜನ್ಯ ಶಾಖ ವೇವ್ಸ್ ಹೆಂಗ ಇರ್ತಾವ ಅಂದ್ರೆ ಶಾರ್ಟ್ ವೇವ್ಸ್ ಇರ್ತಾವ ಸಣ್ಣ ಅಲೆಗಳು ಇರ್ತಾವ ಅದಕ್ಕೆ ಭೂಮಿ ತಡ ಮಾಡಿ ಕಾಯ್ತಾವ ಸೂರ್ಯ ಮುಂಜಾನೆ 6ಕ್ಕೆ ಹುಟ್ಟಿದ್ರು ಭೂಮಿ ಕಾಯೋದು ಮಧ್ಯಾಹ್ನ 3ಕ್ಕೆ ಹೈಯೆಸ್ಟ್ ಟೆಂಪರೇಚರ್ ಇರ್ತದ ಭೂಮಿ ಮ್ಯಾಗ ಹೈಯೆಸ್ಟ್ ಟೆಂಪರೇಚರ್ ಮಧ್ಯಾಹ್ನ 3ಕ್ಕೆ ಇರೋದ್ರಿ ಭೂಮಿಯ ಮೇಲೆ ಸರಾಸರಿ ಹೆಚ್ಚು ತಾಪಮಾನ ಕಂಡು ಬರುವ ಸಮಯ ಮಧ್ಯಾಹ್ನ 3 ಗಂಟೆಗೆ 3 PM 12ಕ್ಕಲ್ಲ 12ಕ್ಕೆ ಇನ್ನೂ ಕಾಯ್ತಿರ್ತದೆ ಯಾಕಂದ್ರೆ ಶಾರ್ಟ್ ವೇವ್ಸ್ ಅಂದ್ರೆ ಸಣ್ಣ ಅಲ್ಲಿ ಇರ್ತಾವ ಸೊಕಾಸ ಬರ್ತದ ಬೆಳಕು ಸಾಯಂಕಾಲ ವಾಪಸ್ ಭೂಮಿದಿಂದ ಹೋಗ್ತದೆ ಮತ್ತು ಸೂರ್ಯನ ಕಡೆ ಶಾಖ ವಾಪಸ್ ಇದು ಲಾಂಗ್ ವೇವ್ಸ್ ಇರ್ತದ 5 ಗಂಟೆಗೆ ಸೂರ್ಯಾಸ್ತ ಆಯ್ತಂದ್ರೆ 8 ಗಂಟೆಗೆ ಭೂಮಿ ತಣ್ಣಗಾಗ್ತದೆ ಯಾಕಂದ್ರೆ ಲಾಂಗ್ ವೇವ್ಸ್ ಕಂಡಪಡಿ ಸ್ಪೀಡ್ ನಾಗ ಹೊಳೆ ಹೋಗ್ಬಿಡ್ತದೆ ಶಾಖ ಶಾಖ ಬರುವುದು ಶಾರ್ಟ್ ವೇವ್ಸ್ ವಾಪಸ್ ಹೋಗೋದು ಭೂಜನ್ಯ ಶಾಖ ಅಂತಾರೆ ಹೊಳ್ಳಿ ಹೋಗೋದಕ್ಕ ಈ ಭೂಜನ್ಯ ಶಾಖ ಅಂತೀವಿ ಸೂರ್ಯಜನ್ಯ ಶಾಖಕ್ಕೆ ಇಂಗ್ಲಿಷ್ನಾಗ ಏನಂತಾರ ಸೂರ್ಯನದಿಂದ ಬರುವ ಶಾಖವು ಭೂಮಿಗೆ ಇಂಗ್ಲಿಷ್ನಾಗ ಏನನ್ಬೇಕು ಇದು ಹೇಳಬೇಕು ರೇಡಿಯೇಷನ್ ತಾಪ ವಿಕಿರಣ ರೂಪ ಅಂದಂಗಾಯ್ತು ಸೂರ್ಯಜನ್ಯ ಶಾಖಕ್ಕೆ ಏನೆಂದು ಕರೆಯುತ್ತಾರೆ
ಇನ್ಫ್ರಾರೆಡ್ ಅವಗೆಂಪು ಕಿರಣಗಳು ಅದರ ಒಂದು ಭಾಗ. ಯುವಿ ಕಿರಣಗಳು ಅವು ವಿದ್ಯುತ್ ಕಾಂತೀಯ ವಿಕಿರಣಗಳು ರೀ ಅವೆಲ್ಲ ನೀವು ಹೇಳಕತ್ತದ್ದು. ಸೂರ್ಯಜನ್ನ ಶಾಖಕ್ಕೆ ವೆರಿ ಗುಡ್ ಲಕ್ಷ್ಮಿ ಅನ್ನೋರು ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಐಸೋಲೇಷನ್ ಮೊನ್ನೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇಟ್ ಹೇಳಿದ್ರೆ ಆಗಿ ಹೋಗ್ತಿತ್ರಿ. ಪಿ ಎಸ್ ಐ ಐಸೋಲೇಷನ್ ಎಂದು ಕರೆಯುತ್ತಾರೆ. ಬರೇ ಲೋಷನ್ ಅದು ಬೇರೆ, ಇದು ಇದು ಐಸೋಲೇಷನ್ ಇದು. ಹಾಗಾಗಿ ಏನದಂದ್ರ ಸೂರ್ಯನ ಜನ್ಯ ಶಾಖಕ್ಕೆ ಏನಂತಾರಂದ್ರೆ ಐಸೋಲೇಷನ್ ಎಂದು ಕರೆಯುತ್ತೇವೆ. ನೋಡಿ ಹೇಳದ್ರೆ ಬೇರೆ ನೋಡಿ, ನೀವು ಹಂಗ ಹೇಳಿ ನಾವು ಎಲ್ಲಿ ಹೇಳ್ತೀವಿ ಅಂದ್ರೆ ಇದ್ರೊಳಗೆ ಅದ್ಭುತವಾದ ವ್ಯಕ್ತಿಗಳಿದ್ರಿ ಸರ್. ನೋಡ್ರಿ ಇಲ್ಲಿ ನಮ್ದು ಎರಡು ವಿಚಾರ, ಕೆಲವೊಂದ್ಸಲ ನಿಮ್ ಮೆಸೇಜ್ಗಳನ್ನು ಓದಿರ್ತೀನಿ ಬಟ್ ಅವಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಂದು ವಿಶೇಷತೆ ಏನು ಅನ್ನೋದು ಹೇಳಿದೆ, ಹವ್ಯಾಸಕ್ಕಾಗಿ ಏನಂದ್ರೆ ನಡೆಸೋದು ಅದು ಖುಷಿ ಕೊಡ್ತದ. ಹಾಗಾದರೆ ಏನಂತಂದ್ರೆ ನಾವು ಅಂದಿದ್ದಕ್ಕೆ ಎದುರಿನವ್ರು ನಕ್ಕ್ರ ಅದನ್ನು ಖುಷಿ ಸಿಗ್ತದ. ಎದುರಿನವ್ರು ನಕ್ಕುವುದರಲ್ಲಿ ಎರಡು ಅರ್ಥಗಳಿಂದ ನಕ್ಕಿರ್ತಾರ. ಒಂದು ಅವನ ನಿಮ್ಗೆ ನೀವು ಅವನಿಗೆ ಹೇಳಿರುವ ವಿಷಯ ಮನಸ್ಸಿಗೆ ಖುಷಿ ಪಟ್ಟು ನಕ್ಕಿರ್ತಾನ, ಅಥವಾ ಎಷ್ಟು ಎಂತಂದ್ರೆ ಉದ್ದಟತನದಿಂದ ಮಾತಾಡ್ತಾರಲ್ಲ ಅಂತನೂ ನಕ್ಕಿರ್ತಾರ. ಹಾಗಾಗಿ ಏನದಂದ್ರೆ ನಮಗ ಮನಸ್ಸಿಗೆ ಖುಷಿ, ಇದ್ರೊಳಗೆ ಈಗ ಚಾಟ್ ಮಾಡೋರು ಆಲ್ಮೋಸ್ಟ್ ಎಲ್ಲರೂ ಮನಸ್ಸಿಗೆ ಖುಷಿ ಕೊಡುವಂತೆ ಮಾತಾಡ್ತೀರಿ, ಅದು ಖುಷಿನೇ ರೀ. ಆದರೆ ಜೀವನಕ್ಕೆ ಪ್ರಶ್ನೆಗಳು ಕೇಳಿದಾಗ ಆನ್ಸರ್ ಮಾಡಿ ದಯಮಾಡಿ. ಫ್ರೀ ಟೈಮ್ದಾಗ ಮತ್ತೆ ಚಾಟಿಂಗ್ ಅದು ಮಾಡಕ್ಕೆ ಬರ್ತದೆ ಸರ್, ಅದು ಎಲ್ಲಿ ಹೋಗಲ್ಲ ಏನು. ಹಾಗಾಗಿ ದಯಮಾಡಿ ಸಬ್ಜೆಕ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆವಂದ್ರೆ ನಾನು ನಿಮ್ಗೆ ಹೇಳಿದೆ ಎಸ್ ಎಸ್ ಸಿಗೆ ಒಂದೇ ಮಾರ್ಕ್ಸ್ ಬೇಕು. ಅದೇಂಗೆ ಸರ್ ಒಂದೇ ಮಾರ್ಕ್ಸ್ನಿಂದ ನೌಕರಿ ಆಗ್ತದೆ ಸರ್? 70 ತೊಗೊಂಡವ ಸಿಲೆಕ್ಷನ್ ಆಗಿ ಟ್ರೈನಿಂಗ್ ಹೋಗ್ತಾನ, 69 ತೊಗೊಂಡವ ಫೇಲ್ ಆಗಿ ಮನೆಗೆ ಹೋಗ್ತಾನ, ಡಿಫ್ರೆನ್ಸ್ ಎಷ್ಟದ ನೋಡ ನೋಡ, ದ ಒನ್ ಮಾರ್ಕ್ಸ್ ಡಿಫ್ರೆನ್ಸ್. ಹೌದ್ರೆ ಆ ಒಂದು ಮಾರ್ಕ್ಸ್ ನಮ್ಮ ಜೀವನವನ್ನೇ. ಮತ್ತೆ ನೀವು ಜೀವನದಾಗ ಎಷ್ಟು ತಡ ಮಾಡಿ ನೌಕರಿ ಹಿಡಿತೀರಿ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನೀವು ಎಷ್ಟು ತಡ ಮಾಡ್ತೀರಿ ನಿಮಗೆ ಲಾಸ್ ಏನು ಅನ್ನೋದು ಹೇಳ್ರೆ. ಒಂದು ವರ್ಷಕ್ಕೆ ಸರ್ಕಾರ ಕನಿಷ್ಠ ಪಕ್ಷ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆದೇವು ಅಂದ್ರೆ 3.5 ಲಕ್ಷ ರೂಪಾಯಿ ಸಂಬಳ ಕೊಡ್ತವೆ. ಈಗಂತೂ 4 ಲಕ್ಷ ಆತ ವರ್ಷಕ್ಕೆ ಪಗಾರ, ತಿಂಗಳಲ್ಲಿ ಲೆಕ್ಕ ಮಾಡಿದ 4 ಲಕ್ಷ ರೂಪಾಯಿ ಪಗಾರ ಆತ ನಿಮ್ಮ ಅಕೌಂಟ್ಗೆ ಆಗ್ತದೆ. ನೀವು ಏನನ್ನು ಖರ್ಚು ಮಾಡ್ಬೋದು ತಿಂಗಳ ತಿಂಗಳ ಏನಂದ್ರೆ ಟೋಟಲ್ 4 ಲಕ್ಷ ಆಯ್ತು. ಸರ ನನ್ನ ದೋಸ್ತ ಒಬ್ಬವ ನನಗಿಂತ 2 ವರ್ಷ ಮೊದಲು ನೌಕರಿ ಮಾಡ್ಕೊಂಡನ, ನಂದು ಈಗ ಆಗ್ಯದ 2 ವರ್ಷ ತಡ ಮಾಡ್ಯಾನ. ಅವ 2 ವರ್ಷನ ಗೌರ್ಮೆಂಟ್ದಿಂದ 8 ಲಕ್ಷ ರೂಪಾಯಿ ಆಲ್ರೆಡಿ ಪಗಾರ ತಗೊಂಡನ, ನನಗಿಂತ ಮುಂದಾದ್ನ ಇಲ್ಲ ರೀ. ಈ 8 ಲಕ್ಷ ಲಾಸ್ ಯಾರ್ದು ಅಂದ್ರೆ ಇದು ನಿಮ್ಮದು. ನೀವು ಎಷ್ಟು ತಡ ಮಾಡಿ ಓದ್ತೀರಿ, ಎಷ್ಟು ತಡ ಮಾಡಿ ನೌಕರಿ ಸಿಗ್ತದಲ್ಲ ಅದು ಏನದು ಲಾಸ್, ಇಟ್ ಇಸ್ ಇನ್ ಯುವರ್ ಪರ್ಸನಲ್. ಜಲ್ದಿ ನೌಕರಿ ಆಯಿತು ಅಂದ್ರೆ ಈ ಪಗಾರನೂ ಬರ್ತದ, ಪ್ಲಸ್ ನಮ್ದು ಪರ್ಸನಲ್ ಖರ್ಚುನೂ ಆಗಲ್ಲ. ನಾವು 2 ವರ್ಷ ತಡ ಮಾಡಿದೀವಿ ಅಂದ್ರೆ ಮತ್ತೆ ನಮ್ಮದು 50-50 ಸಾವಿರ ರೂಪಾಯಿ ವರ್ಷಿಗೆ ಮತ್ತೆ ಓದಲಿಕ್ಕೆ ಖರ್ಚು ಆಗ್ತದ ರೂಮ್ ಮಾಡ್ಕೊಂಡು. ಇದು 1 ಲಕ್ಷ ರೂಪಾಯಿ ಪ್ಲಸ್ ಇದೊಂದು 8 ಲಕ್ಷ, ಟೋಟಲ್ ನಮ್ಮದು 9 ಲಕ್ಷ ಲಾಸ್ ಆದಂಗಾಯ್ತು. ಕರೆಕ್ಟೇ? ಅದಕ್ಕೆ ಇವೆಲ್ಲ ಆಲೋಚನೆ ಮಾಡ್ಕೊಂಡು ಓದೋದು. ನೀವು ಎಷ್ಟು ತಡ ಮಾಡಿ ನೌಕರಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ತಡ ಆದಷ್ಟು ಲಾಸ್ ಯಾರ್ದು ಅಂದ್ರೆ ನಿಮಗ ಆದಷ್ಟು ಬೇಗನೆ ಒಂದು ಚಾನ್ಸ್ನ ಕ್ಲಿಯರ್ ಮಾಡ್ಕೊಂಡು ಅಗ್ದಿ ಅಂದ್ರೆ ಕಂಬಳಿ ಜಾಡಿಸ್ಕೊಂಡು ಹೊಂದ್ಕೊಡ್ಬೋದು. ಇದರ ಅರ್ಥ ಏನಂದ್ರೆ ಸಿಂಗಲ್ ಚಾನ್ಸಿಗೆ ಅವಕಾಶಗಳನ್ನು ಮತ್ತೆ ಎರಡನೇ ಆವೃತ್ತಿಗೆ ನಿರೀಕ್ಷೆಗಳು ಆಗಬಾರ ಸರ್. ಸ್ವಲ್ಪ ಹೊರತಾಗಿ ಅದರೀ ಸಬ್ಜೆಕ್ಟ್ ಏನಿಲ್ಲ, ಒಂದು ಕಡೆ ಸ್ವಲ್ಪ ಮನಸ್ಸು ಕೊಟ್ಟು ಓದ್ತೀವಿ ಅಂದ್ರೆ ಆಗ್ತದೆ, ಎಲ್ಲರಿಗೂ ಎಂದಂದ್ರೆ ಒಳ್ಳೇದಾಗ್ತದೆ ಖಂಡಿತವಾಗಿ. ನಾವು ಇದ್ರ ಬಗ್ಗೆ ಏನೋ ಹೇಳಕತ್ತೀನಿ ಹಿಂಗೆ ಆಗ್ತದೆ ನೋಡಿ ಸರ್. ಆಯ್ತಲ್ರಿ ಇದ್ರ ಬಗ್ಗೆ ಹೇಳಿರಿ. ಹಾಗಾದರೆ ಸೌರಶಕ್ತಿ ಬಗ್ಗೆ ಏನ 2 ನಿಮಿಷ ಮಾತಾಡ್ತೀನಿ. ಇದನ್ನು ಮೊನ್ನೆ ಕ್ವಶನ್ ಕೇಳಿದ್ರು, ಫೋಟೋ ಅಂದ್ರೆ ಏನು ಬೇಡ, ಇಲೆಕ್ಟ್ರಿಕ್ ಅಂದ್ರೆ ಏನು ವಿದ್ಯುತ್, ವೋಲ್ಟ್ ಅಂದ್ರೆ ಏನು ಕರೆಂಟ್, ಅದನ್ನು ಅದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಕರೆಕ್ಟೇ, ಇದನ್ನು ಈ ರೀತಿ ಕರಿತೇವೆ ನಾವು. ಹಾಗಾದರೆ ಈ ಸೌರ ಕೋಶಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಸೋಲಾರ್ ಸೆಲ್ಸ್. ಸೌರ ಕೋಶಗಳು ಕಾರ್ಯನಿರ್ವಹಿಸುವುದು ಯಾವ ತತ್ವದ ಮೇಲೆ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಹೌದ್ರೆ ಹಂಗಲ್ಲ, ಫೋಟೋ ವೋಲ್ಟಿಕ್ ತತ್ವ ಅಷ್ಟೇ ಹೇಳಬೇಕು, ಈ ವರ್ಡ್ ಏನು ಬೇಕಾಗಿಲ್ಲ. ಹಾಗಾಗಿ ಅಂದ್ರೆ ಫೋಟೋ ಅಂದ್ರೆ ಸೂರ್ಯನ ಬೆಳಕು, ಅದರ ಬೀಳನ ಎಂತ ಇರತ್ತಂದ್ರೆ ಕರೆಂಟ್.
ಫೋಟೋ ವೋಲ್ಟಿಕ್ ತತ್ವ. ಇದು ಮನೆ ಅಂದ್ರೆ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಮನೆ ಇತ್ತೀಚೆಗೆ ಕ್ವಶನ್ ಕೇಳ್ಯಾರ, ಸೌರ ಕೋಶಗಳಲ್ಲಿ ಯಾವ ತತ್ವ ಅಂದ್ರೆ ಫೋಟೋ ವೋಲ್ಟಿಕ್. ಸೌರ ಕೋಶಗಳನ್ನು ಎದರದಿಂದ ಮಾಡಲ್ಪಟ್ಟಿರುತ್ತವೆ ಕೆ ಎಸ್ ಕ್ವಶನ್, ಸಿಲಿಕಾನ್. ಇದು ಹೇಳೋ ಸೌರ ಕೋಶಗಳಿಗೆ ಇಂಗ್ಲಿಷ್ ನಾಗ ಏನಂತೀವಿ, ಸೋಲಾರ್ ಸೆಲ್ಸ್ ಅಂತೀವಿ. ಸೋಲಾರ್ ಸೆಲ್ಸ್ ಆರ್ ಮೇಡ್ ಅಪ್ ಆಫ್ ಸಿಲಿಕಾನ್. ಸೌರ ಕೋಶಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ, ಫೋಟೋ ವೋಲ್ಟಿಕ್ ತತ್ವ. ಏನ್ ಕೆಲಸ ಮಾಡ್ತಾವ, ಸೌರ ಶಕ್ತಿಯನ್ನು ಏನ್ ಮಾಡ್ತಾವ್ರಿ, ವಿದ್ಯುತ್ ಶಕ್ತಿ ಆಗಿಸುತ್ತವೆ. ಸೌರ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿಸುತ್ತವೆ. ರಾಕೆಟ್ಗಳಲ್ಲಿ ಇಂಧನವಾಗಿ ಏನನ್ನು, ಶಕ್ತಿಯ ಮೂಲವಾಗಿ ಏನನ್ನು ಬಳಸುತ್ತಾರೆ ರಾಕೆಟ್ಗಳಲ್ಲಿ ಅಂದ್ರೆ, ಇದನ್ನೇ ಬಳಸ್ತಾರೆ ಸೋಲಾರ್ ಸೆಲ್ಸ್. ರಾಕೆಟ್ಗಳಲ್ಲಿ ಇಂಧನವಾದ ಮೂಲವಾಗಿ ಏನನ್ನು ಬಳಸುತ್ತಾರೆ, ಸೋಲಾರ್ ಸೆಲ್ಸ್. ಸೋಲಾರ್ ಸೆಲ್ಸ್ ಕನ್ವರ್ಟೆಡ್ ಸೋಲಾರ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಮನಿ ಮೆಳಗಿ ಮ್ಯಾಗ ಸೋಲಾರ್ ವಾಟರ್ ಹೀಟರ್ಗಳು ಇರ್ತಾವ. ಸೋಲಾರ್ ವಾಟರ್ ಹೀಟರ್ಗಳನ್ನು ಇದೇ ತತ್ವದ ಮೇಲೆ ಕಾರ್ಯನಿರ್ವಹಿಸೋದು. ಏನಾವ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಈ ಸೋಲಾರ್ ವಾಟರ್ ಹೀಟರ್ಗಳು ಹೆಚ್ಚಿಗೆ ಎಲ್ಲಿದಾವ ಹೇಳಿ ನೋಡೋಣ. ಭಾರತದ ಬೆಂಗಳೂರು ನಗರದಲ್ಲಿ. ಬೆಂಗಳೂರದಾಗೆ ಯಾಕೆ ಹೆಚ್ಚಿಗೆ ಅದಾವ, ಬೆಂಗಳೂರದೊಳಗೆ ಮನಿ ಮನಿ ಅಡ್ಡಾಡಿ ಒಬ್ಬ ಪ್ರಚಾರ ಮಾಡ್ಯಾರ, ಅವ್ರ ಹೆಸರು ಏನಂದ್ರೆ ಹರೀಶ್ ಹಂದಿ. ಇವರಿಗೆ ರೋಮನ್ ಮ್ಯಾಗಸಸ್ಸೆ ಪ್ರಶಸ್ತಿ ಸಿಕ್ಕದ ಹರೀಶ್ ಹಂದಿ ಅನ್ನೋರಿಗೆ. ಯಾಕಂದ್ರೆ ಇವರು ಬೆಂಗಳೂರಿನಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಸೋಲಾರ್ ವಾಟರ್ ಹೀಟರ್ ಕೂಡಿಸ್ಕೋರಿ ಅಂತ ಹೇಳಿ ಪ್ರಚಾರ ಮಾಡಿ ಬಂದ್ರಿ. ಇವರು ಯಾರಿ, ಹರೀಶ್ ಹಂದಿ. ಇದು ಹೇಳೋದು ಆನ್ಸರ್. ಇವರಿಗೆ ಮ್ಯಾಗಸಸ್ಸೆ ಪ್ರಶಸ್ತಿ ದೊರಕಿದೆ. ಇದು ಕರೆಕ್ಟ್ ಆಯ್ತ್ರೆ. ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಸೌರ ಕೊಳ ಎಲ್ಲಿದೆ, ಲಾರ್ಜೆಸ್ಟ್ ಸೋಲಾರ್ ಪ್ಲಾಂಟ್ ಇನ್ ಇಂಡಿಯಾ. ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಸೋಲಾರ್ ಸೌರ ಶಕ್ತಿ ಕೇಂದ್ರ ಅಥವಾ ಕೊಳ ಎಲ್ಲಿದೆ, ರಾಜಸ್ಥಾನದಲ್ಲಿ ಇದೆ. ಅದರ ಹೆಸರು ಏನಿದೆ, ಯಾರೋ ತುಮಕೂರು ಅಥವಾ ಕರ್ನಾಟಕದಾಗ ರೀ ಸರ್, ಪಾವಗಡದಾಗ. ಭಾರತದಲ್ಲಿ ದೊಡ್ಡದಾದ ಸೌರ ಕೊಳ ಎಲ್ಲಿದೆ, ರಾಜಸ್ಥಾನ. ರಾಜಸ್ಥಾನದಾಗ ಏನ್ ಹೆಸರದ ಅದ್ರದ್ದು ಹೇಳಿ. ರಾಜಸ್ಥಾನದ ವೆರಿ ಗುಡ್, ಬಾಂಡ್ಲಾ. ಬಾಂಡ್ಲಾ ಅಂತೇಳಿ ಅದು. ಇದು ಏನದಂದ್ರೆ ಲಾರ್ಜೆಸ್ಟ್ ಸೋಲಾರ್ ಪ್ಲಾಂಟ್ ಇನ್ ಇಂಡಿಯಾ. ಕರ್ನಾಟಕದಲ್ಲಿ ದೊಡ್ಡದಾದ ಸೌರ ಕೊಳ ಎಲ್ಲಿದೆ, ಪಾವಗಡ್. ಪಾವಗಡ್ ಎಲ್ಲಿದೆ, ಪಾವಗಡ್ ಎಲ್ಲಿದೆ ಅಂದ್ರೆ ತುಮಕೂರು. ಈ ಪಾವಗಡ್ ಅಂದಕ್ರ ಒಂದು ವಿಶೇಷತೆ ಹೇಳ್ತೀನಿ, ಆಮ್ಯಾಗ ನೀವು ಇದರದ ಮ್ಯಾಪ್ ನೋಡ್ಬೇಕು. ಏನು ವಿಶೇಷ ಅಂದ್ರ, ಕಲಬುರಗಿ ಜಿಲ್ಲಾ ಅದ ಅಂದ್ರ ಅದಕ್ಕೆ ಅದರ ತಾಲೂಕ ಎಲ್ಲ ಟಚ್ ಆಗಿರ್ತಾವ. ಕರೆಕ್ಟ್. ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗಕ್ಕೂ ಅದರ ತಾಲೂಕ ಎಲ್ಲ ಟಚ್ ಆಗಿರ್ತಾವ. ಹಿಂಗ ಅದಕ್ಕೆ ಗಡಿಯನ್ನು ಹೊಂದಿರ್ತಾವ ಅದರ ತಾಲೂಕ ಅಂದ ಬಳಕ. ತುಮಕೂರು ಜಿಲ್ಲಾ ಪಾವಗಡ ಅದಕ್ಕೆ ತುಮಕೂರು ಜಿಲ್ಲಾಕ್ ಟಚ್ಚೇ ಆಗಿಲ್ಲ, ಸಪ್ರೇಟ್ ಅದ. ಆಂಧ್ರಕ್ಕ ಈ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕ ಮೂರು ಕೂಡಿ. ಈ ಪಾವಗಡ ಅನ್ನೋದು ಇಡೀ ಕರ್ನಾಟಕದೊಳಗ ತನ್ನ ಜಿಲ್ಲೆಗೆ ತಾನು ಗಡಿ ಹೊಂದಲಾರದ ಒಂದೇ ಒಂದು ತಾಲೂಕದ ಇದು. ಹಾಗಾಗಿ ಏನದಂದ್ರ ತನ್ನ ಜಿಲ್ಲಾಕ ತಾನು ಗಡಿನೇ ಹೊಂದಿಲ್ಲ, ಆದ್ರೂ ತುಮಕೂರು ಜಿಲ್ಲಾದ ಭಾಗ ರೀ ಅದು ಒಂದು ತಾಲೂಕ. ಹಾಗಾಗಿ ಏನದಂದ್ರೆ ಪಾವಗಡ ಎನ್ನುವುದು ತುಮಕೂರು ಜಿಲ್ಲಾದ ಒಂದು ತಾಲೂಕ ಕೇಂದ್ರ ಆಗಿದ್ರು ಅದಕ್ಕೆ ಏನು ಹೊಂದಿಲ್ಲ ಅಂತ ಕೇಳಿದ್ರು ಅಂದ್ರ ಗಡಿಯನ್ನು ಹೊಂದಿಲ್ಲ. ಇಷ್ಟು ಇದರ ಬಗ್ಗೆ ಗೊತ್ತಿರಬೇಕು. ಕ್ವಶನ್, ಇಲ್ಲೊಂದು ಕ್ವಶನ್ ಅದ ನೋಡಿ. ಭಾರತದ ಅತಿ ದೊಡ್ಡದಾದ ಗುಂಪು ಯಾವುದು, ಪೋಲ್ ಕೊಟ್ಟಿರ್ತೀನಿ ಪಟ್ಟೆ ಆನ್ಸರ್ ಮಾಡಿ. ಭಾರತದ ಅತಿ ಅನ್ನದಂದ್ರ ದೊಡ್ಡ ಬುಡಕಟ್ಟು ಜನಾಂಗ ಯಾವುದು ಅಂತ ಹೇಳ. ಇದಕ್ಕ ಈ ಸದ್ಯಕ್ಕೆ ಆನ್ಸರ್ ಯಾವ, ಇದು ಎರಡು ನೋಡ್ಬರ್ಕ್ ಏನಂದ್ರೆ ವೇರಿಯೇಷನ್ ಆಗ್ಬೇಕಿರ್ತದ. ಹಾಗಾಗಿ ಏನಂದ್ರ ಎಕ್ಸಾಮ್ ಹೋಗೋತ್ತಿಗೂ ಮತ್ತೆ ಚೆಕ್ ಮಾಡ್ಕೊಳ್ಬೇಕ್ರಿ. ಇವು ಎರಡು ನೋಡ್ಬರ್ಕ್ ಸ್ಪರ್ಧೆ ಅದ ರೀ,
ಟ್ರೈಬಲ್ ಪೀಪಲ್ಸ್ ಅದರ. ಇದ್ರಾಗ ಎರಡು ಆನ್ಸರ್ ಬರ್ತಿರ್ತಾವ ಸರ್, ಇದರದ್ದು ಒಂದು ವಿಶೇಷ. ಇದು ಆಕ್ಚುಲಿ ಏನಂದ್ರೆ ಆ ಇಯರ್ ಮತ್ತು ಅಕಾಡೆಮಿಕ್ ಇಯರ್ದಾಗ ನೋಡ್ಕೊಂಡು ಹೋಗ್ಬೇಕು. ಇದರೊಳಗೆ ನೀವು 72 ಜನ ಸರಿ ಉತ್ತರ ಹಾಕಿರಿ ಇಲ್ಲನಲ್ಲ, ಬಟ್ ಅದರದ್ದು ಡಾಟಾ ಓಲ್ಡ್ ಡಾಟಾ ಇದ್ದದ್ದು, ಅಪ್ಡೇಟ್ ಡಾಟಾದೊಳಗೆ ಬೇರೆಯೇ ಆನ್ಸರ್ ತೋರಿಸ್ತಾವ. ಇದಕ್ಕೆ ಒಂದ್ಸಲ ತಾವು ಟೈಪ್ ಮಾಡಿ ನೋಡ್ಬೋದು, ಇಂಡಿಯನ್ ಲಾರ್ಜೆಸ್ಟ್ ಟ್ರೈಬಲ್ ಪೀಪಲ್ಸ್ ವೆಬ್ಸೈಟ್ ಪ್ರಕಾರ ನಾ ಕರೆಕ್ಟ್ ಹೇಳಿದ್ವಿ. ಏನು ಅಂದ್ರೆ ಸಂತಾಲರು ಅಂತೇಳಿ ಆನ್ಸರ್ ಬರಬೇಕು ಈ ಸದ್ಯಕ್ಕೆ ಪ್ರೆಸೆಂಟ್ ರೀ. ಹಾಗಾಗಿ ಏನಂದ್ರೆ ಮೊದಲೆಲ್ಲ ಏನಂದ್ರೆ ಇದ್ದದು ದೇವರಾಜ್ ಕರೆಕ್ಟ್ ಆನ್ಸರ್ ಮಾಡಿ ನೋಡ್ರಿ. ಬಸವರಾಜ್ ನಾಲ್ಕು ನಾಲ್ಕು ಕರೆಕ್ಟ್ ಅಂದ್ರೆ ಇಲ್ಲಿವರೆಗೂ ನಾಲ್ಕು ನಾಲ್ಕು ಆನ್ಸರ್ ಕರೆಕ್ಟ್ ಮಾಡಿದವ್ರು ಇಬ್ಬರೇ ಅದಾರ. ಇಷ್ಟು ಜನರಲ್ಲಿ ಒಬ್ರು ದೇವರಾಜ ಒಬ್ರು ಬಸವರಾಜ್. ಸಚಿನ ಮತ್ತು ರಾಮ ಇವರೆಲ್ಲ ಏನಂದ್ರೆ ದಾಲು ಆಕಾಶ ಕೆ ಮಾಲಗತ್ತಿ ಗೋವಿಂದ ಗೋವಿಂದನು ಮೂರು ಕರೆಕ್ಟ್ ಮಾಡ್ಯಾರ. ಮಂಜುನಾಥ್ ಆಸಿಫ್ ಮೂರು ಇವರೆಲ್ಲ ಟಾಪ್ ಟೆನ್ದೊಳಗೆ ಇದ್ದವರು ಸರ. ಇವು ಸ್ವಲ್ಪ ಒಂದೊಂದ್ಸಲ ಎಕ್ಸಾಮ್ ಮೂಮೆಂಟ್ದಾಗ ನೋಡ್ಕೊಂಡು ಹೋಗ್ಬೇಕು. ಈಗ ಪ್ರೆಸೆಂಟ್ ನೀವು ನೋಡಿದ್ರಿ ಅಂದ್ರೆ ಸಂತಾಲರು ಅಂತೇಳಿ ತೋರಿಸ್ತಾ ಇರ್ತದ. ಇದು ಆನ್ಸರ್ ಯಾಕೋ ಇದು ಗರಿ ತಪ್ಪಾಯ್ತು ಹಿಂಗಿತ್ತ. ಇಷ್ಟಾರ ಭಾರತದ ಅತಿ ದೊಡ್ಡದಾದ ಬುಡಕಟ್ಟು ಜನಾಂಗ ಈ ಸದ್ಯಕ್ಕ ಇಲ್ಲ. ಕನ್ಫ್ಯೂಷನ್ ಆಗ್ತಿರ್ತದೆ, ಅಪ್ಡೇಟ್ ಮಾಡ್ಕೋತಾ ಇರ್ಬೇಕು ಸರ್. ಇದ್ದುದು ನೋಟ್ಸ್ಗಳಿಗೆ ಒಂದೊಂದ್ಸಲ ಡೌಟ್ ಬಂದು ಅಂದ್ರೂ ಅಪ್ಡೇಟ್ ಮಾಡಿ ಯಾವಾಗಲೂ. ಇದಕ್ಕೆ ಸಂದರ್ಭಿಕವಾಗಿ ಏನೇನು ಕ್ವಶನ್ ಬರ್ತಾವ ಅಂತ ಹೇಳ್ತೀನಿ. ಈ ಸಂತಾಲರು ತಿಳಿದಲ್ಲ, ಈ ಸಂತಾಲರ ದಂಗೆ ಅಂತೇಳಿ ನಡೀತದೆ. ಸಂತಾಲರ ದಂಗೆ ಇಲ್ಲಿ ಬರ ಸಂತಾಲರ ದಂಗೆ ಕರೆಕ್ಟ್. 1855-66 ನಡೀತು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್. ಇದರ ನಾಯಕತ್ವ ಯಾರು ವಹಿಸಿದ್ರು ಅಂದ್ರೆ ಸಿದ್ದು ಮತ್ತು ಕೊನ್ನು ಅಣ್ಣ ತಮ್ಮರಿ ಸಿದ್ದು ಮತ್ತು ಕೊನ್ನು ಇದು ಹೇಳಿರ್ತಾವ. ಸಿದ್ದು ಮತ್ತು ಯಾರಿ ಕೊನ್ನು ಸಿದ್ದು ಮುಂಜಿ ಅಲರಿ ಸಿದ್ದು ಕುನ್ನು ಅಂತೇಳಿ ಹೇಳ್ಬೇಕು. ಸಂತಾಲರು ಎಲ್ಲಿ ಪ್ರಮುಖವಾಗಿ ನೆಲೆಗೊಂಡಿದ್ದಾರೆ ಅಂದ್ರೆ ಮೂರು ರಾಜ್ಯದ ಹೆಸರು ಹೇಳ್ಬೇಕು ತಾವು. ಒಂದು ವೆಸ್ಟ್ ಬೆಂಗಾಲ, ಎರಡು ಜಾರ್ಖಂಡ, ಮೂರು ಒಡಿಸ್ಸಾ. ಇದು ಹೇಳೋದು ಒಡಿಸ್ಸಾ ಕರೆಕ್ಟ್. ಸಿದ್ದು ಮತ್ತು ಕುನ್ನು ಸಾಕ್ರಿ ಇಷ್ಟು ಹೇಳಿದ್ರ. ನೆಕ್ಸ್ಟ್ ಸಂತಾಲರ ಈ ದಂಗೆ ನಡೆದ ಕರ ಭಾರತದೊಳಗ ಒಂದನೆಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನೇ ನಡೆದಿತ್ತು. ಹಾಗಾದರೆ ಆ ಸಂದರ್ಭದಾಗ ಇವ್ರ ದಂಗೆ ನಡೆದಿತ್ತು ಅಂದಂಗ. 1857 ದಂಗೆಯ ಸಂದರ್ಭದಲ್ಲಿ ಈ ಬುಡಕಟ್ಟು ಜನಾಂಗದವರ ದಂಗೆ ನಡೆದಿತ್ತು ಅಂದ್ರೆ ಸಂತಾಲರ ದಂಗೆ ನಡೆದಿತ್ತು. ಇದು ಹೇಳ್ತೀವಿ ನಾವು. ಏನೋ ಒಂದು ಕ್ವಶನ್, ಕರ್ನಾಟಕದಾಗ ಒಂದು ದಂಗೆ ನಡೆದದಲ್ಲ ಹಲಗಲಿ ಬೇಡರು ಅಂತೇಳಿ. ಇಲ್ಲಿ ಬರೀ ಪೈಲ್ವಾನ್ರದಾರೆ ಹಲಗಲಿ ಬೇಡರು. ಇದು ಪೈಲ್ವಾನ್ರಿಗೆ ಬಹಳ ಫೇಮಸ್ ರೀ ಹಲಗಲಿ ಅಂತೇಳಿ. ಇದು ಎಲ್ಲಿ ಬರ್ತದ ಹಲಗಲಿ ಬೇಡರು? ಮೋಸ್ಟ್ಲಿ ಇದು ಮುಧೋಳ ತಾಲೂಕ ಇದ್ರು. ಮುಧೋಳ ತಾಲೂಕ ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ ಹಲಗಲಿ ಬೇಡರ ದಂಗೆ ಯಾವಾಗ ನಡೆಯಿತು? ಹಲಗಲ ಬೇಡರ ದಂಗೆ ಯಾವಾಗ ನಡೆದದ್ರಿ? ಕರೆಕ್ಟ್ ಹೇಳಿ ಸರ್ ಆನ್ಸರ್. ಕಿತ್ತೂರು ರಾಣಿ ಚೆನ್ನಮ್ಮ ಅದು 1824 ರೀ. 1800 ದೋಂಡಿ ಯಾವಾಗ? ಹಲಗಲಿ ಬೇಡರ ದಂಗೆ ಯಾವಾಗ ನಡೆದಿದೀ? 1830 ಅದು ಏನಂದ್ರ ಶಿವಮೊಗ್ಗ ಜಿಲ್ಲೆಯ ನಗರ ದಂಗೆ. 1831 ನಗರ ದಂಗೆ ನೀವು ಹೇಳಕತ್ತದ್ದು ನಮಗ. ಈಗ ಎಲ್ಲ ಹಲಗಲಿ ಬೇಡರ ದಂಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿನೇ ನಡೆದಿತ್ತು.
ಅಂದ್ರ ಇದಕ್ಕೆ ಇಯರ್ ಎಷ್ಟು ತಗೋಬೇಕ್ರಿ? 57 58. ಇದರ ನಾಯಕತ್ವ ಯಾರು? ಜಡಿಯ. ಬಾಳ್ಯ ರಾಮಿ. ಇದು ಶಸ್ತ್ರಾಸ್ತ್ರಗಳನ್ನು ನಿಷೇಧಿಸಿದ್ದಕ್ಕಾಗಿ ನಡೆದ ದಂಗೆ. ಇಷ್ಟಂತೂ ಆಯ್ತರೆ. ಇಂಡಿಯನ್ ಲಾರ್ಜೆಸ್ಟ್ ಟ್ರೈಬಲ್ಸ್ ಇವರಿ ಅದರ ನಂಗ. ಈ ಸದ್ಯಕ್ಕೆ ಸೆಕೆಂಡ್ ಬಂಡರು. ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ್. ಹೈಯೆಸ್ಟ್ ಟ್ರೈಬಲ್ ಪೀಪಲ್ಸ್ ಫೌಂಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳಿದ್ರೆ ಬಂದ್ರೆ ಮಧ್ಯಪ್ರದೇಶ. ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಇದೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಎಂತ ಜನಾಂಗ ಕಂಡು ಬರುತ್ತಾರೆ? ಗೊಂಡರು. ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಹೇಳಿ. ಯು ಪಿ ಎಸ್ ಸಿ ಕ್ವಶನ್, ಕೂಕಿ ಜನಾಂಗ ಎಲ್ಲಿ ಕಂಡು ಬರುತ್ತಾರೆ? ಪಟ್ಟಿ ಆನ್ಸರ್ ಮಾಡಿ. ಕೂಕಿ ಜನಾಂಗ, ವೆರಿ ಗುಡ್. ಮೀಶೋರಾಮ್. ತೋಡಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತಾರೆ? ಯು ಪಿ ಎಸ್ ಸಿ ಕ್ವಶನ್. ತೋಡಾ ಬುಡಕಟ್ಟು ಜನಾಂಗ ತಮಿಳುನಾಡಿನ ನೀಲಗಿರಿಯಲ್ಲಿ ಕಂಡು ಬರುತ್ತಾರೆ. ನೀಲಗಿರಿ ತಮಿಳುನಾಡು. ತೋಡಾ ಬುಡಕಟ್ಟು ಜನಾಂಗ. ಹಕ್ಕಿ ಪಿಕ್ಕಿ ಜನಾಂಗ ಎಲ್ಲಿ ಕಂಡು ಬರುತ್ತಾರೆ? ಹಕ್ಕಿ ಪಿಕ್ಕಿ ಜನಾಂಗ ಎಲ್ಲಿ ಕಂಡು ಬರುತ್ತಾರೆ? ಕರ್ನಾಟಕದ ಮೈಸೂರು. ಕರ್ನಾಟಕದೊಳಗೆ ಲಾರ್ಜೆಸ್ಟ್ ಟ್ರೈಬಲ್ ಪೀಪಲ್ಸ್ ಯಾರು? ಕರ್ನಾಟಕದಲ್ಲಿ ಅತಿ ಹೆಚ್ಚಿಗೆ ಇರುವಂತಹ ಬುಡಕಟ್ಟು ಜನಾಂಗ ಯಾರು? ಸೋಲಿಗರು. ಸೋಲಿಗರು ಎಲ್ಲಿ ಕಂಡು ಬರುತ್ತಾರೆ? ಚಾಮರಾಜನಗರ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಿಲ್ಲರು ಕಂಡು ಬರುತ್ತಾರೆ? ಮೊನ್ನೆ ಕೇಳಿದ ನೋಡಿ ಕ್ವಶನ್. ಬೀದ. ಹಾಗಾದರೆ ಏನಂದ್ರೆ ನಿಗ್ರೋ ಬುಡಕಟ್ಟು ಜನಾಂಗಕ್ಕೆ ಸೇರಿರುವ ಸಿದ್ದಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತಾರೆ? ಸಿದ್ದಿ ಸಿದ್ದಿ ಅಂತ ಹೇಳಿ ಬರ್ತಾರೆ. ಸಿದ್ದಿ ಬುಡಕಟ್ಟು ಜನಾಂಗದವರು ಎಲ್ಲಿ ಕಂಡು ಬರುತ್ತಾರೆ? ಅವರು ನಿಗ್ರೋ ಗುಂಪಿಗೆ ಸೇರಿದ್ದಾರೆ. ಉತ್ತರ ಕನ್ನಡ. ಊಂಜಿ ಚಾರ್ವಾ ಸೇಂಟಾಲೀಸ್ ಅಂಡಮಾನೀಸ್ ಇವರೆಲ್ಲ ಎಲ್ಲಿ ಕಂಡು ಬರ್ತಾರ? ಕಂಪ್ಲೀಟ್ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಆ ಕಡೆ ಕಂಡು ಬರ್ತಾರೆ ಇವರೆಲ್ಲ. ಅಂಡಮಾನ್ ನಿಕೋಬಾರದಲ್ಲಿ ಇರುವ ಟ್ರೈಬಲ್ ಪೀಪಲ್ಸ್. ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಎಕ್ಸಾಕ್ಟ್ ಆನ್ಸರ್ ಮಾಡಿ. ಟ್ರೈಬಲ್ ಪೀಪಲ್ಸ್ ಅಥವಾ ಬುಡಕಟ್ಟು ಜನಾಂಗದವರ ಕಲ್ಯಾಣಕ್ಕಾಗಿ, ವೆಲ್ಫೇರ್ ಕಲ್ಯಾಣಕ್ಕಾಗಿ ಒಬ್ಬ ಪ್ರತ್ಯೇಕ ಮಂತ್ರಿಯನ್ನು ನೇಮಕ ಮಾಡಲಾಗುವುದು ಇನ್ ವಿಚ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್? ಭಾರತದ ಯಾವ ರಾಜ್ಯಗಳಲ್ಲಿ ಕಲ್ಯಾಣಕ್ಕಾಗಿ, ಟ್ರೈಬಲ್ ಪೀಪಲ್ಸ್ ಕಲ್ಯಾಣಕ್ಕಾಗಿ ಅಥವಾ ಬುಡಕಟ್ಟು ಜನಾಂಗದವರ ಕಲ್ಯಾಣಕ್ಕಾಗಿ ಒಬ್ಬ ಸಚಿವರನ್ನೇ ನೇಮಕ ಮಾಡುತ್ತಾರೆ? ನಾಲ್ಕು ರಾಜ್ಯಗಳನ್ನು ಹೆಸರಿಸಿರಿ. ಫೋರ್ ಸ್ಟೇಟ್ಸ್ಗಳನ್ನು ಹೇಳಿ. ಫಾಸ್ಟ್ ಬರಬೇಕು. ನಾಲ್ಕು ರಾಜ್ಯಗಳು ಒಂದೊಂದು ಹೇಳಿದ್ರೆ ಹೆಂಗ್ರಿ ಸರ್? ನಾಲ್ಕು ಒಮ್ಮೆ ಬರೀರಿ. ಟ್ರೈಬಲ್ ಪೀಪಲ್ಸ್ ಎಲ್ಲಿ ಹೆಚ್ಚಿಗೆ ಅದರ? ಇಂಡಿಯಾ ಮ್ಯಾಪ್ ಮುಂದೆ ಬರ್ಬೇಕು ಕಣ್ ಮುಂದ್ರಿ. ಎಂ ಪಿ ದ ಭಾಳ ಅದರ. ಅದರ ಪಕ್ಕದಾಗ ಛತ್ತೀಸ್ಗಢದಾಗ ಅದರ. ಅದರ ಪಕ್ಕದಾಗ ಜಾರ್ಖಂಡದಾಗ ಅದರ. ಅದರ ಕೆಳಗೆ ಒಡಿಸಾದಾಗ ಅದರ. ಮುಗಿತು. ಹಾಗಾದರೆ ಏನಂದ್ರೆ ಈ ನಾಲ್ಕು ರಾಜ್ಯಗಳಲ್ಲಿ ಟ್ರೈಬಲ್ ಪೀಪಲ್ಸ್ ಕಲ್ಯಾಣಕ್ಕಾಗಿ ಸಚಿವರ ನೇಮಕಗೊಳ್ಳುತ್ತಾರೆ. ಇದಕ್ಕೆ ಎಷ್ಟನೇ ವಿಧಿ ಅನ್ನೋದು ಹೇಳಕ್ ಸಾಧ್ಯ ಅದ ನೋಡ್ರಿ. ನೋಡೋಣ. ಆರ್ಟಿಕಲ್ ಆರ್ಟಿಕಲ್ ಹೇಳ್ರಿ. ಆರ್ಟಿಕಲ್ ಶಿವಾಶ್ವಾಶ್ವಾಶ್ವಾಶ್ ಸುಮ್ಮನೆ ಹೇಳ್ತಿರಪ್ಪ ಏನೇನ 338 ಅಲ್ಯಾಕ ಹೋಗ್ತೀರಿ? 371 ಹ್ಞೂ ಜೆ ಕಲ್ಯಾಣ ಕರ್ನಾಟಕಕ್ಕೆ ಬರಬಾರ್ದ ಸರ್. ಹಂಗಿರ್ಲಿಕ್ಕಿಲ್ಲ ರೀ ನೀವು ಹೇಳೋದು. ಎಸ್ ಭರತ್ ಅವರು 164 ಅಂದ್ರು. ಸರ್ ಇದಕ್ಕೆ ನೀವು ಅಬ್ಸರ್ವೇಷನ್ ಮಾಡ್ರಿ, ಮೋಸ್ಟ್ಲಿ 154 ಏನೋ ಇರಬೇಕು. ಯಾಕಂದ್ರೆ ನಾವು ಭಾಳ ದಿನ ಆಯ್ತು ಇದು ಓದಿದ್ದು.
154 इन सल चेक सर यू हाँ ना सर अंग मिस्टेक् सर हापन हाद्रे अंदर 154 अब यह आर्टिकल प्रकार राज्यपाल कल्याण अंदर ट्रैबल पीपल वेलफेर मिनिस्टर नेमक इंद्र सरी उत्तर इले तनक इष्ट आयतल इल वर्ड संविधान विधि 17 अस्पृश्यते निषेध शेड्यूल्ड कास्ट अंत वर्ड यूज सैमन आयोग शेड्यूल्ड कास्ट अंत वर्ड करदवर यार एच एस रिस्ले यूपीएससी क्वेश्चन अब एस टी एस सी एस सी एन वर्ड हुट हाकदवर यार एच एस रिस्ले हरिजन करेदवर यार गांधीजी यह हरिजन पद हुट्टु हाकदवर यार अंदर कवि नरसी मेहता मत नरसी मेहता यार अंदर गुजराती भाषे लेखक गांधीजीवर इष्टवाद हाड़ वैष्णव जन तो तीन कही अंत बरदार पी एस गांधीजीवे इष्टवाद हाड़ पटकने रघुपति राघव राजाराम हेबड़ो आव मुंद पतित पावन सीताराम आगे वैष्णव जनतो तीन कही गुजराती भाषे नरसी मेहता बरदर आ गीत हेतर गांधीजी नानु भगवद्गीत मरेतरू गीत मरियव गीते मरियरी वैष्णव जनतो तीन कही ना वर्ड एस सी एन फस्ट क्वालिड बै यार यूपीएससी भारत अति हि एस सी समुदाय समुदाय चम्मारू यहा राज्य यूपी भारत हाईएस्ट एस टी ट्रैबल मध्यप्रदेश अति हेच्चु लोकसभा एस सी मीसल क्षेत्र उत्तर प्रदेश हाईएस्ट एस टी मीसल क्षेत्र मध्यप्रदेश कर्नाटक एमपी लोक एमपी सीट इतने राज्यसभा सदस्य हनर् कर्नाटक विधानसभा 2 to 4 क्वेश्चन क्वेश्चन को पटने आंसर मैसूर नवरात्रि उत्सव आचरण प्रारंभ यार करेक्ट आंसर अंदर विद्यार्थी तप आती कंफ्यूजन आंत सर सरी एस्ट मंदी आंसर हाकर इंपार्टेंट अल तप याद्रे ना उसे टीक हाकोती अथवा आंसर कंफ्यूजन अथवा अपूर्ण ओदिर्ति बहुत ಒಂದಸಲ ಯಾವಾಗಲೂ ರೀಕಾಲ್ ಮಾಡ್ಕೊತಾ ಇರಬೇಕು ಓದಿದ್ದನ್ನ ನವರಾತ್ರಿ ಅನ್ನೋದಿಲ್ಲದ ನೋಡಿ ನವ ಅಂದ್ರೆ ಎಷ್ಟು 9 ಹಾಗಾದ್ರೆ ನವರಾತ್ರಿ ಇನ್ನೊಂದು ಹೆಸರು ಏನಂತೀವಿ ಅಂದ್ರೆ ನಾಡ ಹಬ್ಬ ಇದು ಒರಿಜಿನಲ್ ಎಲ್ಲಿ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಚರಣೆ ಅವರದ ಮಾದರಿ ಒಳಗನೆ ಇವರು ಚಾಲೂ ಮಾಡ್ತಾರೆ ಯಾರು ರಾಜ ಒಡೆಯರು ಹಾಗಾದರೆ ಮೊದಲ ಮೈಸೂರಿನ ಸ್ವತಂತ್ರ ದೊರೆನೆ ಯಾರು ಅಂದ್ರೆ ರಾಜವಡೆಯರು ಯಾವಾಗ ಸ್ವತಂತ್ರ ಆದರು 1610 ಇದೆ ಹೇಳೋದು ಫಸ್ಟ್ ಯಾರ ಕಾಲದಲ್ಲಿ ಶ್ರಾಮಂತರಾದ ಇದು ಸ್ವತಂತ್ರರಾದರು ಅಂದ್ರೆ ಎರಡನೇ ವೆಂಕಟನ ಕಾಲದಲ್ಲಿ ಸ್ವತಂತ್ರ ಆದರು ಎರಡನೇ ವೆಂಕಟ ಇದು ಎಷ್ಟು ನಾವು ಹೇಳಬೇಕು ಹಾಗಾದರೆ ಏನಂದ್ರೆ ಏನ ಒಂದು ಎರಡು ವರ್ಡ್ ಮೈಸೂರಿನ ಈ ಒಡೆಯರ ಅಂತ ಹೇಳಿದಲ್ಲ ಈ ಮನೆತನ ಯಾವಾಗ ಚಾಲೂ ಆಯಿತು 1399 ರಾಜಚಿನ್ನಿ ಏನಾಗಿದೆ ಗಂಡ ಬೇರುಂಡ ಮತ್ತೆ ಯಾರದ ಹೇಳಿ ನೋಡೋಣ ಕೆಳದಿ ನಾಯಕರು ಕೆಳದಿ ನಾಯಕರಲ್ಲಿ ಒಬ್ಬ ಶಿವಪ್ಪ ನಾಯಕ ತಿಳಿ ಬರ್ತಾನ ಶಿವಪ್ಪನ ಶಿಸ್ತು ಎಂದರೆ ಇದಕ್ಕೆ ಸಂಬಂಧಿಸಿದೆ ಟ್ಯಾಕ್ಸ್ ರಿಫಾರ್ಮ್ಸ್
ಭೂಕಂದಾಯದ ಸುಧಾರಣೆ ಭೂಕಂದಾಯದ ಏನ್ರಿ ಸುಧಾರಣೆ ಸಂಬಂಧಿಸಿದೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತದ ಅದಕ್ಕೆ ಕ್ವೆಶ್ಚನ್ ನಂಬರ್ ಬಂದವಗಡ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಇದಕ್ಕೆ ನಾನು ಪೋಲ್ ಕೊಟ್ಟಿರ್ತೀನಿ ಆನ್ಸರ್ ಮಾಡಿ ದೇವರಾಜನವರು ಐದಕ್ಕೈದು ಆನ್ಸರ್ ಮಾಡ್ಯಾರ ಕರೆಕ್ಟ್ ಅನ್ನ ಈಗ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮಾಡಿ ಫಾಸ್ಟ್ ಹೇಳ್ರಿ ಐದೇ ನಿಮಿಷ ಉಳಿದ ಟೈಮ್ ಡೌಟ್ಸ್ಗಳು ಮೂರು ಅದಾವ ಇದು ಏನ್ರಿದು ರೈಸ್ ಹ್ಯಾಂಡ್ ಒಬ್ಬರೇ ಕೈ ಎತ್ತಾರ ಈಗ ನಾ ಹೇಳ್ದೆ ದೇವರಾಜ್ ಆರಕ್ಕಾರು ಸರಿ ಉತ್ತರ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಸರ್ ಸಚಿನ ಆರರಲ್ಲಿ ಐದು ಉಳಿದವರೆಲ್ಲ ಏನಂದ್ರೆ ಆರರಲ್ಲಿ ಐದು ಇದ್ದವರು ನಾಲ್ಕು ಜನ ಇದ್ದೀರಿ ನೀವು ಸಚಿನ್ ಬಿರಾದಾರ್ ಡೋಲು ಮಂಜುನಾಥ ಆಸಿಫ ಬಸವರಾಜ್ ಉಳಿದವರು ಆರರಲ್ಲಿ ನಾಲ್ಕು ಅಂದರೆ ಇದರ ಅರ್ಥ ಏನಂದ್ರೆ ಪರ್ಸೆಂಟೇಜ್ ತೆಗೆದರ ನೀವು ಆಲೋಚನೆ ಮಾಡಬೇಕು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಬಂದವಗಡ್ ಎನ್ನುವುದು ಎಲ್ಲಿದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಇದೆ ಬಂದವಗಡ್ ರಾಷ್ಟ್ರೀಯ ಉದ್ಯಾನವನ ಈಗ ಇದರ ಬಗ್ಗೆ ಒಂದು ಐದು ನಿಮಿಷ ಮಾತಾಡೋಣ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಬರ್ತಾರೆ ನ್ಯಾಷನಲ್ ಪಾರ್ಕ್ ಈ ನ್ಯಾಷನಲ್ ಪಾರ್ಕ್ ಘೋಷಣೆ ಮಾಡುವ ಅಧಿಕಾರ ಯಾರಿಗೆ ಇದೆ ಇದು ಆನ್ಸರ್ ಮಾಡಿ ನ್ಯಾಷನಲ್ ಪಾರ್ಕ್ ಘೋಷಣೆ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕದು ರಾಜ್ಯ ಸರ್ಕಾರಕ್ಕದು ಅಥವಾ ಇಬ್ಬರಿಗೂ ಅದು ಹೇಳ್ಬೋದು ತಾವು ಒಂದು ಏನು ವಿಶೇಷ ಅಂದ್ರೆ ನ್ಯಾಷನಲ್ ಪಾರ್ಕ್ ಘೋಷಣೆ ಮಾಡುವ ಅಧಿಕಾರ ಸೆಂಟ್ರಲ್ಕ್ಕೂ ಅದ ಸ್ಟೇಟ್ಕ್ಕೂ ಅದ ಬಟ್ ನ್ಯಾಷನಲ್ ಪಾರ್ಕ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇಷ್ಟೇ ವ್ಯತ್ಯಾಸಗಳು ಘೋಷಣೆ ಮಾಡುವ ಅಧಿಕಾರ ಇಬ್ಬರಿಗೂ ಅದ ಆದ್ರೆ ಅದನ್ನು ಕಂಟ್ರೋಲ್ ಮಾಡುವ ಅಧಿಕಾರ ಕೇವಲ ಸೆಂಟ್ರಲ್ಕ್ಕದ ನ್ಯಾಷನಲ್ ಪಾರ್ಕ್ಗಳಲ್ಲಿ ಮಾನವನ ಚಟುವಟಿಕೆಗಳಿಗೆ ನಿರ್ಬಂಧವಿದೆ ಸರ್ ಒಂದ್ ನಾಲ್ಕು ದನ ವೈದ್ಯ ಮೇಯಿಸ್ಕೊಂಡು ಬರ್ತೀನಿ ಒಂದಿಷ್ಟು ಕಟ್ಟಿಗೆ ತಗೊಂಡು ಬರ್ತೀನಿ ಬರಲ್ಲ ಮಾನವ ಚಟುವಟಿಕೆಗಳಿಗೆ ನಿರ್ಬಂಧವಿದೆ ದೊಡ್ಡ ಗಾತ್ರದ ಮಾಂಸಾಹಾರಿ ಪ್ರಾಣಿಗಳು ಇರ್ತವ್ರ ಇದ್ರೊಳಗ ನ್ಯಾಷನಲ್ ಪಾರ್ಕ್ ಘೋಷಣೆ ಮಾಡುವುದು ಯಾವುದರ ಮೂಲಕ ಅಂದ್ರೆ IUCN ಸಂಸ್ಥೆಯ ವರ್ಗ ಎರಡರ ಮೂಲಕ ಘೋಷಣೆ ಮಾಡಲಾಗುವುದು IUCN ಅಂದ್ರೆ ಏನಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಹಾಗಾದ್ರೆ ಏನಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ ಹೇಳ್ತದ ಇದರ ಅರ್ಥ ಏನಂದ್ರೆ ಕನ್ಸರ್ವೇಷನ್ ಆಫ್ ನೇಚರ್ ಯೂನಿಯನ್ ನ ಇಂಟರ್ನ್ಯಾಷನಲ್ ಇದನ್ನು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಣ ನಿಸರ್ಗದ ಸಂರಕ್ಷಣಾ ಅಂತಾರಾಷ್ಟ್ರೀಯ ನಿಸರ್ಗದ ಸಂರಕ್ಷಣಾ ಒಕ್ಕೂಟ ವರ್ಗ ಎರಡರ ಮೂಲಕ ರಕ್ಷಣೆ ಮಾಡುವುದು ಭಾರತದಲ್ಲಿ ಹೌ ಮೆನಿ ನ್ಯಾಷನಲ್ ಪಾರ್ಕ್ಸ್ ಆರ್ ಇನ್ ಇಂಡಿಯಾ ಅಂತ ಕೇಳ್ತಾರೆ ಎಷ್ಟು ಅದಾವ ಪಟ್ಟಿ ಹೇಳಿ ನೋಡು ಭಾರತದಲ್ಲಿ ಎಷ್ಟು ಯಾರು 222 ಹೇಳಿದ್ರೆ ಯಾವ್ಯಾವ ಕೂಡಿಸಿದ್ರಿ ಸರ್ ಒನ್ 108 ಅದು ಕರ್ಕೊಂಡು ಹೋಗ್ತದೆ ಸರ್ ಅದು ಬೇರೆ ನಾವು ಓದಿದ ಪ್ರಕಾರ 106 ಅಂತ ಹೇಳಿ ಓದಿನ ಸರ ಈಗೇನು ಹೆಚ್ಚಿಗೆ ಆಗ್ಯಾವನ್ನು ನೋಡ್ಕೊಳ್ಬಹುದು ತಾವು 106 ಅದಾವ ಪ್ರೆಸೆಂಟ್ ಹಾಗಾದ್ರೆ 106 ರಾಷ್ಟ್ರೀಯ ಅಭಯಾರಣ್ಯಗಳದವ ಎದರ ಮೂಲಕ ಅಂದ್ರೆ IUCN ವರ್ಗ 2 ಮೂಲಕ ಭಾರತದ ಮೊದಲ ಅಭಯಾರಣ್ಯ 1936 ದಲ್ಲಿ ಘೋಷಣೆ ಮಾಡಲಾಯಿತು ಅದರ ಹೆಸರು ಏನದ ಅಂತ ಹೇಳಿ ಹೇಳಿ ಅದೇ ಹೆಸರಲ್ಲಿ ಒಂದು ಧೂಮಕೇತನು ಅದ ಹ್ಯಾಲಿ ಅಭಯಾರಣ್ಯ ಉತ್ತರಾಖಂಡ ಈ ಹ್ಯಾಲೆ ಎನ್ನುವುದರ ಈಗಿನ ಹೆಸರು ಏನಂದ್ರೆ ಜಿಮ್ ಕಾರ್ಬೆಟ್ ಈಗ ಜಿಮ್ ಕಾರ್ಬೆಟ್ ಒರಿಜಿನಲ್ ಯಾವುದು ಹ್ಯಾಲಿ
ಹ್ಯಾಲೆ ಧೂಮಕೇತು ಎಷ್ಟು ವರ್ಷಗಳಿಗೆ ಒಮ್ಮೆ ಕಾಣಿಸುತ್ತದೆ ಇದನ್ನು ಹೇಳಿ ನೋಡೋಣ ಪತ್ನಿ. 76 ವರ್ಷಗಳಿಗೆ ಒಮ್ಮೆ ಕಾಣಿಸುತ್ತದೆ. ಎಂದು ಕಾಣಿಸಿಕೊಂಡಿದೆ? ಎಂದು ಕಾಣಿಸಿಕೊಂಡಿದೆ ಪತ್ನಿ ಹೇಳೋ ಸರ್. ಹಿಂದೆ ಕಾಣಿಸಿಕೊಂಡಿದ್ದು 1986. ಇದಕ್ಕೆ 76 ವರ್ಷ ಕೂಡಿಸಿ ನೋಡೋಣ ಸರ್. 2062. ಇದು ಹೇಳಿದ್ರೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಪಾಸ್ ಆಗ್ತಿತ್ತು. ಹೈಸ್ಕೂಲ್ ಪಿ ಸಿ ಎಂ ದವರು ಕೇಳಿದ್ರು ಹ್ಯಾಲೆ ಧೂಮಕೇತು ಮುಂದೆ ಏನು ಕಾಣಿಸ್ತದ ಅಂತ ಕೇಳಲ್ಲ. 2062 ಯಾವಾಗ ಹಿಂದೆ ಕಾಣಿಸ್ತದ ಅಂದ್ರೆ 1986. ಎಷ್ಟು ವರ್ಷಕ್ಕೊಮ್ಮೆ? 76 ವರ್ಷಗಳಿಗೆ ಒಮ್ಮೆ ಭೂವಾಸಿಗಳಿಗೆ ಕಾಣಿಸುತ್ತದೆ. ಇಂಡಿಯನ್ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವ್ದು ಹೇಳ? ಲಡಾಖದ ಪಟ್ನಿ ಹೇಳ. ಇಂಡಿಯನ್ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಹೆಮೇಸ್. ವೆರಿ ಗುಡ್. ಹಾಗಾದರೆ ಭಾರತದಲ್ಲಿ ಇತ್ತೀಚೆಗೆ ಘೋಷಿಸಲ್ಪಟ್ಟ 106ನೇ ಅಭಯಾರಣ್ಯ ಯಾವುದು? 106ನೇದು ಯಾವುದು ಹೇಳಿ? 106 ಸರ್. ಬೋನಾಳದ ಪಕ್ಷಿಧಾಮ ಅದರಿ. 106ನೇ ಅಭಯಾರಣ್ಯ ಯಾವುದು ಇದೆ? ಏನು ಕರೆಕ್ಟ್ ಬರವಲ್ಲ. ಭಾರತದ 106ನೇ ಅಭಯಾರಣ್ಯ ಯಾವುದು? ಅದೇ ಆಸಾಮದಲ್ಲಿನೇ ಅದ, ಬಟ್ ಯಾವ್ದದ? ರೈಮಾಸ್. ಮತ್ತೆ ಇದು ಕನ್ನು ಅಂತ ಹೇಳಿ ಒಂದು ಕಡೆ ಓದ್ದಂಗಾಗಿತ್ತು. ಇದು ಏನದಂದ್ರ ಕುನ್ನು ಕನ್ನು ಅಂತ ಹೇಳಿ ಏನು ನೋಡ್ದಂಗಾಗಿತ್ತು. ಅದು ಮಧ್ಯಪ್ರದೇಶದಾಗ ಅದು ಕೊನ್ನು ಅಂತ ಹೇಳಿ. ಇದು 106ನೇದು ನಮಗೆ ಹೇಳಿಲ್ಲ ತಾವು ಎಲ್ಲಿ ಅದ ಅನ್ನೋದು. ಅಸ್ಸಾಂದಾಗ ಅದ, ಬಟ್ ಯಾವುದು ಅನ್ನೋದು ಹೇಳಬೇಕಾಗಿತ್ತು. ಇನ್ನ ಇದರೊಳಗೆ ಅತಿ ಚಿಕ್ಕದಾದಂತಹ ಅಭಯಾರಣ್ಯ ಯಾವುದು? ಅಂಡಮಾನ್ ನಿಕೋಬಾರದಾಗಲ್ಲ, ಅದು ಅವ್ರು ಹೇಳಿ ನೋಡೋಣ. ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಸೌತ್ 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 ಮುಂದೆ ಏನದರಿ? ವೆರಿ ಗುಡ್. ಸೌತ್ ಬಟನ್. ಸೌತ್ ಬಟನ್ ಇದು ಸ್ಮಾಲೆಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ. ಎಲ್ಲದಂದ್ರ ನಿಕೋಬಾರ್ ದ್ವೀಪ ಅಲ್ಲಿ ಅದ ಅಂದಂಗ. ಇನ್ನ ಕರ್ನಾಟಕದಲ್ಲಿ ಎಷ್ಟು ಅಭಯಾರಣ್ಯಗಳು ಇವೆ? ಬರೀ ನಂಬರ್ ಹೇಳಿ ಬಂದ್ರೆ ಕಾನ್ಸ್ಟೇಬಲ್ ಆಗ್ತಿತ್ತು. 5 ಅಭಯಾರಣ್ಯಗಳು ಇವೆ, ಕರೆಕ್ಟ್. ಟೋಟಲ್ ಎಷ್ಟು ಅಭಯಾರಣ್ಯಗಳು ಕರ್ನಾಟಕದಾಗ ಅದವ? 5 ಅಭಯಾರಣ್ಯಗಳು ಇವೆ. ಡಚಿಗಮ್ ಅಭಯಾರಣ್ಯ ಎಲ್ಲಿ ಇದೆ? ನಾ ಬಡ 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 ಕೇಳ್ತೀನಿ, ಆನ್ಸರ್ ಮಾಡ್ಕೊತ ಹೋರಿ ಸರ್. ಎಲ್ಲ ಅಡದಿಡಿ ಕೇಳಿರ್ತೀನಿ ನೋಡ್ರಿ. ಡಚಿಗಮ್ ಎಲ್ಲಿ ಇದೆ? ಫಾಸ್ಟ್ ಜಮ್ಮು ಕಾಶ್ಮೀರ. ಹೆಮೀಸ್ ಎಲ್ಲಿ ಇದೆ? ಮ್ಯಾಪ್ದ ಪ್ರಕಾರ ಕೇಳಿರ್ತೀನಿ, ಬಡ ಬಡ ಹೇಳಿ. ಹೆಮೀಸ್ ಲಡಾಖದಲ್ಲಿ ಇದೆ. ಸಲೀಮ್ ಅಲಿ ಎಲ್ಲಿದೆ? ಸಲೀಮ್ ಅಲಿ ಜೆ ಕೆ. ಹರಿಕಿ ಎಲ್ಲಿದೆ? ಹರಿಕಿ ನೀವು ನನ್ನ ಪ್ರಕಾರ ಹೇಳಲ್ಲ, ಇರು ಪಂಜಾಬ್. ಸುಲ್ತಾನ್ಪುರ್ ಪಕ್ಷಿಧಾಮ ಎಲ್ಲಿದೆ? ಸುಲ್ತಾನ್ಪುರ್ ಪಕ್ಷಿಧಾಮ ಇಲ್ಲಿ ಕಲಬುರ್ಗಿದಾಗ ಬರೇ ಸುಲ್ತಾನ್ಪುರ ಅದ, ಪಕ್ಷಿಧಾಮ ಅಲ್ಲ ರೀ. ಬಟಾಲಿಯನ್ 6ನೇ ಬಟಾಲಿಯನ್ ಅದ ರೀ, ಕೆ ಎಸ್ ಆರ್ ಇದು. ಸುಲ್ತಾನ್ಪುರ್ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದ್ರೆ ಅಂದ್ರೆ ಏನ್ ಹೇಳ್ಬೇಕ್ರಿ ತಾವು? ಹರಿಯಾಣ. ನೆಕ್ಸ್ಟ್ ಏನಂದ್ರೆ ವ್ಯಾಲಿ ಆಫ್ ಫ್ಲವರ್ಸ್. ವ್ಯಾಲಿ ಆಫ್ ಫ್ಲವರ್ಸ್ ಹಿಂಗ್ ಕಣ್ಣು ಮುಂದೆ ಮ್ಯಾಪ್ ಬಂದು ಹೋಗ್ಬೇಕು ಸರ್ ಆನ್ಸರ್ ಮಾಡ್ಬೇಕಂದ್ರ. ವ್ಯಾಲಿ ಆಫ್ ಫ್ಲವರ್ಸ್ ಇದು ಎಲ್ಲದ ಹೇಳಿ? ಪ್ರಪಂಚದಲ್ಲಿ ವೈವಿಧ್ಯಮಯವಾದ ಹೂಗಳನ್ನು ಬೆಳೆಯಲಾಗುತ್ತದೆ, ಯುಕೆ. ನಂದಾದೇವಿ ಎಲ್ಲಿದೆ? ಬಡ ಬಡ ಹೇಳಿ. ನಂದಾದೇವಿ ಉತ್ತರಾಖಂಡ. ನಂದಾದೇವಿ ಎಲ್ಲಿದ್ರೆ ಉತ್ತರಾಖಂಡ. ದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಇದು ಎಲ್ಲಿದೆ? ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಹಿಮಾಚಲ ಪ್ರದೇಶದಲ್ಲಿ ಇದೆ. ದೂಧ್ವಾ ಅಭಯಾರಣ್ಯ ಎಲ್ಲಿದೆ? ಮ್ಯಾಪ್ ಕಣ್ಮುಂದೆ ಬರ್ಬೇಕು ಆನ್ಸರ್ ಮಾಡ್ಬೇಕಂದ್ರ. ಉತ್ತರ ಪ್ರದೇಶ, ದೂಧ್ವಾ.
ವಾಲ್ಮೀಕಿ ಅಭಯಾರಣ್ಯ ಎಲ್ಲಿದೆ? ವಾಲ್ಮೀಕಿ ಅಭಯಾರಣ್ಯ ಎಲ್ಲಿದೆ? ಬಿಹಾರ್. ಇನ್ ನೆಕ್ಸ್ಟ್ ಟೈಮ್ ಆಯ್ತು, ನಾವು ಮುಂದೆ ವಸ್ತು ಕೇಳಬೇಕು ಅಂದ್ರೆ ಟೈಮ್ ಬೇಕಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು.